ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ಕುವೆಂಪು ಬರೆದ ಸ್ವಾಮಿ ವಿವೇಕಾನಂದ ಪುಸ್ತಕದ ವಾಚನವನ್ನು ಮಾಡ್ತಾ ಇದ್ದೇವೆ. ಇವಾಗ 37th ಸರಣಿ ಕಾರ್ಯಕ್ರಮ ಅನುಭೂತಿ ಭಾಗ 7 ಅನುಭೂತಿ. ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಗುರು ಶಿಷ್ಯ ಸಂಬಂಧದಲ್ಲಿ ಒಂದು ಅಲೌಕಿಕತೆ ಇದೆ. ಅದು ಪ್ರಾಕೃತವಾಗಿಲ್ಲ, ಯೌಗಿಕವಾಗಿದೆ. ಅದು ಮಾಡಿದ ಉಪದೇಶದಂತಿಲ್ಲ, ನೀಡಿದ ಆವೇಶದಂತಿದೆ. ಎರಡು ವ್ಯಕ್ತಿಗಳಲ್ಲಿರುವ ಪರಿಚಯ ಮಾತ್ರದಂತಿಲ್ಲ. ಎರಡು ವ್ಯಕ್ತಿಗಳ ವಿದ್ಯುದಾಲಿಂಗನದಿಂದ ಹೊಮ್ಮಿದ ಅದ್ವಯವಾದ ಆತ್ಮಜ್ಯೋತಿಯಂತಿದೆ. ಅವರಿಬ್ಬರೂ ಒಂದೇ ಶಕ್ತಿಯ ಎರಡು ಮುಖಗಳಂತಿದ್ದಾರೆ. ಒಬ್ಬರನ್ನು ಬಿಟ್ಟರೆ ಇನ್ನೊಬ್ಬರು ನಮ್ಮ ಭಾಗಕ್ಕಾದರೂ ಅಪೂರ್ಣರಾಗುತ್ತಾರೆ. ಮೊದಲು ಆಕಸ್ಮಿಕವಾಗಿ ನರೇಂದ್ರನ ಮೇಲೆ ಎರಗಿದ ಪರಮಹಂಸರ ಗರುಡ ದೃಷ್ಟಿ ಅವನನ್ನು ನುಂಗಿ ನೊಡೆಯುವವರೆಗೂ ಸುಮ್ಮನಾಗಲಿಲ್ಲ. ನರೇಂದ್ರನನ್ನು ಕಂಡೊಡನೆ ಅವನನ್ನು ಗುರುತಿಸಿದುದು, ಅವನ ಮಹಿಮೆಯ ಮಹತ್ವವನ್ನು ವಿಸ್ತಾರವನ್ನು ತಿಳಿದುದು, ಅವನಿಗಾಗಿ ಭ್ರಾಂತರಾದಂತೆ ತೋರಿದುದು ಯಾವುದೋ ಒಂದು ನಾವರಿಯಲಾರದಿರುವ ರಹಸ್ಯವನ್ನು ಸೂಚಿಸುತ್ತದೆ. ಯಾರ ಇಚ್ಛಾ ಮಾತ್ರದಿಂದ ಪಶು ಫಲಕಗಳ ಮಧ್ಯೆ ದೇವತ್ವ ಪ್ರಾಪ್ತಿಯಾಗುವುದು, ಯಾರ ಸ್ಪರ್ಶ ಮಾತ್ರದಿಂದ ಸಾಧನಹೀನರಿಗೆ ಸಮಾಧಿ ಲಭಿಸುವುದು, ಯಾರ ಕೃಪಾ ಕಟಾಕ್ಷ ಮಾತ್ರದಿಂದ ಮುಹೂರ್ತವೊಂದರಲ್ಲಿಯೇ ಇಷ್ಟ ದರ್ಶನವಾಗುವುದು, ಯಾರು ಅಖಿಲ ಆಧ್ಯಾತ್ಮಿಕ ಅನುಭವ ಸಮೂಹದ ಸಮಷ್ಟಿ ಸ್ವರೂಪರಾಗಿರುವರು, ಯಾರು ಸಕಲ ಧರ್ಮಗಳ ಮತ್ತು ಸಕಲ ಮತಗಳ ಧರ್ಮ ಪೀಪಾಸುಗಳ ಚಿತ್ತದಲ್ಲಿ ಶಾಂತಿಯನ್ನು ಸೂಸುವರು, ಆತನ ಇಚ್ಛೆಯನ್ನು ಅಲ್ಪ ಬುದ್ಧಿ ಮಾನವರು ಅರಿಯುವುದಾದರೂ ಎಂತು. ಅಂತೂ ದೇವಗಂಗೆಯ ಮಹಾಮಕರವು ನೀರು ಕುಡಿಯಲು ಬಂದ ಕಿಶೋರ ಕೇಸರಿಯನ್ನು ಭದ್ರವಾಗಿ ಹಿಡಿದುಕೊಂಡಿತು. ಸಿಂಹದ ಮರಿ ತಪ್ಪಿಸಿಕೊಳ್ಳಲು ಎಷ್ಟು ಪ್ರಯತ್ನ ಪಟ್ಟರೂ ಪ್ರಯೋಜನವಾಗಲಿಲ್ಲ. ಒಮ್ಮೆ ಕಚ್ಚಿದ ಮಕರಕ್ಕೆ ತನ್ನ ಕೊಂಕು ದಾಡೆಗಳನ್ನು ಕಳಚಿ ಬಿಚ್ಚಿ ಬಾಯ್ದೆರೆದು ಆ ಸಿಂಹ ಶಾಬಕವನ್ನು ಬಿಟ್ಟು ಬಿಡಲು ಸಾಧ್ಯವಾಗಲಿಲ್ಲ. ಹೋರಾಡುತ್ತಾ ಎರಡು ಅಮೃತ ನದಿಯ ಪವಿತ್ರ ತೀರ್ಥದಲ್ಲಿ ಮಗ್ನರಾಗುವುದನ್ನು ನೋಡುತ್ತೇವೆ. ಉಳಿಯಬೇಕಾದರೆ ಉರಿಯ ನಡುವೆ ಹೋಗುವುದಕ್ಕಿಂತಲೂ ಬೇರೆ ಉಪಾಯವಿಲ್ಲ. ಕಾದು ಕೆಂಪಗಾಗಬೇಕಾದರೆ ಕೆಂಡದ ಮಧ್ಯೆ ಬಹಳ ಹೊತ್ತು ಇದ್ದರಾಯಿತು. ತಪಸ್ಸುಗಳ ಸಾನ್ನಿಧ್ಯವೇ ಪರಮ ತಪಸ್ಸು. ಪರಮಹಂಸರ ಸಂಘ, ಸಹವಾಸ, ಸಂಭಾಷಣೆ, ಸೇವೆ ಮತ್ತು ಸಾನ್ನಿಧ್ಯ, ಇವುಗಳ ಪರಿವೇಶದಲ್ಲಿ ನರೇಂದ್ರನು ಇನ್ನು ಇತರ ಅಂತರಂಗ ಶಿಷ್ಯರು ಸತ್ಯ ಸಾಕ್ಷಾತ್ಕಾರದ ಸಾಧನಕ್ಕೆ ತೊಡಗಿದರು. ಹಾಗೆಂದರೆ ಉಪವಾಸ ಮಾಡುತ್ತಿದ್ದಾರೆಂದಾಗಲಿ, ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದಾರೆಂದಾಗಲಿ, ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿ ಅಥವಾ ತಲೆ ಕೆಳಗಾಗಿ ನೇತಾಡಿ ಅಥವಾ ತಲೆಗೆ ಮೊಳೆ ಹೊಡೆದುಕೊಂಡು ಅಥವಾ ನಾಲಗೆಗೆ ದಬ್ಬಣ ಚುಚ್ಚಿಕೊಂಡು ಅಥವಾ ಮೇಗೆ ಬೂದಿ ಬಳಿದುಕೊಂಡು ಸ್ನಾನ ಮಾಡದೆ ಕೊಳಕಿನ ಬಣವೆಗಳಾಗಿ ಭೀಷಣ ರೀತಿಯಿಂದ ವರ್ತಿಸುತ್ತಿದ್ದರು ಎಂದಾಗಲಿ ಭಾವಿಸಬಾರದು. ಶ್ರೀರಾಮಕೃಷ್ಣ ಪರಮಹಂಸರು ಅಂಥ ಧರ್ಮದ ಸರ್ಕಸ್ಸಿಗೆ ಮ್ಯಾನೇಜರ್ ಆಗಿರಲಿಲ್ಲ. ಅವರ ಬೋಧನೆಯಲ್ಲಿ ನಾಗರಿಕತೆ ಇದ್ದಂತೆ ಅವರ ಸಾಧನ ವಿಧಾನದಲ್ಲಿ ಸಂಸ್ಕೃತಿ ಇತ್ತು. ನೋವೇ ಸಾಧನೆ ಎಂಬುದು ಅವರ ಮಂತ್ರವಾಗಿರಲಿಲ್ಲ. ಸಂಕಟವೇ ಸಂಯಮ ಎಂದು ಅವರು ಎಂದೂ ಉಪದೇಶ ಮಾಡಲಿಲ್ಲ. ಯುಕ್ತಿಪೂರ್ಣವಾದ ತತ್ವಶಾಸ್ತ್ರದ ಸಿದ್ಧಾಂತಗಳಿಂದ ತೃಪ್ತಿ ಹೊಂದದ ನರೇಂದ್ರನ ಮನೋತೃಷ್ಣೆ ಸತ್ಯದ ಹೃದಯ ರಕ್ತವನ್ನು ಹೀರಿ ಸವಿಯುವ ಉತ್ಕಟಾಭಿಲಾಷೆಯಿಂದ ಅಲ್ಲಿಗಿಲ್ಲಿಗೆ ಹೋಗಿ ಅತ್ತ ಇತ್ತ ಅಲೆದು ಕಡೆಗೆ ಪರಮಹಂಸರಲ್ಲಿಯೇ ನಡೆದು ಹೇಗೆ ಹೆಡೆಮುಚ್ಚಿತೆಂಬುದನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ಅರಿತಿದ್ದೇವೆ. ಅಧ್ಯಯನಕ್ಕೂ ವಾದಕ್ಕೂ ಜಿಜ್ಞಾಸೆಗೂ ಬುದ್ಧಿಯ ಕಸರತ್ತಿಗೂ ಕೈವಶವಾಗದ ಜಗತ್ತೊಂದು ಇದೆ ಎಂಬರಿವು ಶ್ರೀರಾಮಕೃಷ್ಣರ ಸ್ಪರ್ಶ ಮಾತ್ರದಿಂದ ಉಂಟಾದ ಶಾಶ್ವತ ಸೂಚಕವಾದ ಕ್ಷಣಿಕ ದರ್ಶನದಿಂದ ಆತನಿಗೆ ಎಂದು ಸ್ಫುರಿಸಿತೋ, ಅಂದಿನಿಂದ ಆ ಗುರುದೇವನ ಆತ್ಮ ಜ್ವಾಲೆಗೆ ತಾನೊಂದು ಪತಂಗವಾಗಿ ಬಿಟ್ಟನು. ಸಮಯ ದೊರೆತಾಗಲೆಲ್ಲ ನರೇಂದ್ರನು ದಕ್ಷಿಣೇಶ್ವರಕ್ಕೆ ಬಂದು ಪಂಚವಟಿಯ ಸಾಧನ ರಂಗದಲ್ಲಿ ಗುರುವರ್ಯನ ನೇತೃತ್ವದಲ್ಲಿ ಜಪ, ಧ್ಯಾನ, ಯೋಗ ಸಾಧನೆಗಳಲ್ಲಿ ನಿರತನಾಗಿ ಬುದ್ಧಿಯ ಸಿಡಿಮದ್ದಿಗೆ ಭಾವದ ಕಿಡಿಯಿಟ್ಟು ಸಿದ್ಧಿಯ ವಿದ್ಯುಜ್ಯೋತಿ ಹೊರಹೊಮ್ಮುವಂತೆ ಮಾಡಲು ಪ್ರಯತ್ನಶೀಲನಾದನು. ಹೀಗಿರುತ್ತಲೂ 1885 ವರ್ಷದ ಮಧ್ಯಭಾಗದಲ್ಲಿ ಪರಮಹಂಸರ ಗಂಟಲು ರೋಗ ದಿನೇ ದಿನೇ ವೃದ್ಧಿ ಹೊಂದಿತು. ಭಕ್ತಗಣವು ಚಿಕಿತ್ಸೆಗಾಗಿ ಅವರನ್ನು ಕಲ್ಕತ್ತಾಗೆ ಕೊಂಡೊಯ್ಯಿತು. ರಾಕಾಲ, ನರೇಂದ್ರ ಮೊದಲಾದ ಬಾಲಕ ಭಕ್ತರು, ಬಲರಾಮ, ರಾಮಚಂದ್ರ, ಗಿರೀಶ, ಈಶಾನ ಮೊದಲಾದ ಗೃಹಿ ಭಕ್ತರು ಗುರುವರ್ಯನ ಸೇವೆಗೆ ನಿಂತರು. ಸ್ವಲ್ಪ ದಿನಗಳಾದ ಮೇಲೆ ಕಲ್ಕತ್ತಾದ ಹವ ಸರಿ ಹೋಗದೆಂದು ವೈದ್ಯರ ಹೇಳಿಕೆಯ ಮೇರೆಗೆ ಪರಮಹಂಸರು ಕಲ್ಕತ್ತಾ ನಗರದ 1 ಮೈಲಿ ದೂರದಲ್ಲಿರುವ ಕಾಶೀಪುರ ಒಂದು ತೋಟದ ಮನೆಗೆ ಸಾಗಿಸಲ್ಪಟ್ಟರು. ಬಾಲಕ ಭಕ್ತಗಣವು ಮನೆ ಮಾರುಗಳನ್ನು ತ್ಯಜಿಸಿ ಮನೆಯವರ ಮುನಿಸಿಗೆ ಗುರಿಯಾಗಿ ಗುರು ಸೇವೆಗೆ ನಿಂತಿತು. ನರೇಂದ್ರನು ತನ್ನ ಉಪಾಧ್ಯಾಯ ವೃತ್ತಿಯನ್ನು ಬಿಟ್ಟು ಬಂದನು. ಅನೇಕರು ತಮ್ಮ ಮಕ್ಕಳನ್ನು ಹಿಂದಕ್ಕೆಳೆಯಲು ಪ್ರಯತ್ನಪಟ್ಟರು, ಆದರೆ ಸಾಧ್ಯವಾಗಲಿಲ್ಲ. ಚಿಕಿತ್ಸೆಯಿಂದ ಪ್ರಯೋಜನವಾಗಲಿಲ್ಲ. ದಿನ ದಿನಕ್ಕೂ ರೋಗ ಪ್ರಬಲವಾಗುತ್ತಾ ಹೋಯಿತು.
ಶಿಷ್ಯರೆಲ್ಲ ಅಮಂಗಳವನ್ನು ನೆನೆಯ ತೊಡಗಿ ವಿಷಣ್ಣ ವದನರಾದರು. ಪರಮಹಂಸರು ಉಳಿದ ಶಿಷ್ಯರೆಲ್ಲರ ಸೇವೆಯನ್ನು ಸ್ವೀಕರಿಸಿದರು, ನರೇಂದ್ರನನ್ನು ಮಾತ್ರ ಸೇವೆ ಮಾಡಲು ಬಿಡುತ್ತಿರಲಿಲ್ಲ. ಆದ್ದರಿಂದ ಆತನು ಹೊರಗಿನ ಕಾರ್ಯಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದನು. ಕಾಶೀಪುರವು ಸ್ವಲ್ಪ ದಿನಗಳಲ್ಲಿಯೇ ಯಾತ್ರಾ ಸ್ಥಳವಾಯಿತು. ಸಾವಿರಾರು ಮಂದಿ ಭಕ್ತರು ಧರ್ಮ ಪಿಪಾಸುಗಳು ಬರತೊಡಗಿದರು. ಅದು ರೋಗಿ ನಿವಾಸವು ಶುಶ್ರೂಷಾಗಾರವು ಮಾತ್ರವಲ್ಲದೆ ತಪಸ್ವಿಗಳ ಮಠವು ವಿದ್ಯಾರ್ಥಿಗಳ ವಿಶ್ವವಿದ್ಯಾನಿಲಯವೂ ಆಯಿತು. ನರೇಂದ್ರನು ಶ್ರೀ ಗುರು ಪ್ರದರ್ಶಿತ ಸಾಧನ ಮಾರ್ಗದಲ್ಲಿ ಎಂದಿಗಿಂತಲೂ ಅತಿಶಯ ಯತ್ನಶೀಲನಾಗಿ ಮುಂದುವರಿಯತೊಡಗಿದನು. ಆ ಪ್ರಬಲೋತ್ಸಾಹ, ಆ ಕಠೋರ ಇಂದ್ರಿಯ ನಿಗ್ರಹ, ಆ ಪರಿಪೂರ್ಣ ವಿಶ್ವಾಸ, ಇವುಗಳು ವರ್ಣನಾತೀತವಾದವು. ಅವನು ನೋಡಿ ಸಿದ್ಧ ಸಾರ್ವಭೌಮನಾದ ಗುರುವರ್ಯನು ಆನಂದಿತನಾದನು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ನರೇಂದ್ರನು ಕಣ್ಮರೆಯಾದನು. ಎಲ್ಲೆಲ್ಲಿ ಹುಡುಕಿದರೂ ಸಿಕ್ಕಲಿಲ್ಲ. ಶಿಷ್ಯರು ಕಳವಳಗೊಂಡರು. ಪರಮಹಂಸರು ಮಾತ್ರ ನಿಮಗೆ ಕಳವಳ ಬೇಡ, ಅವನು ಎಲ್ಲಿಗೆ ಹೋದರೂ ಇಲ್ಲಿಗೆ ಬಂದೇ ಬರುತ್ತಾನೆ ಎಂದು ಹೇಳಿ ಎಲ್ಲರನ್ನು ಸಂತೈಸಿದರು. ನರೇಂದ್ರನು ನಿಶೆಯಲ್ಲಿ ಯಾರಿಗೂ ಹೇಳದೆ ಇನ್ನಿಬ್ಬರು ಶಿಷ್ಯರೊಡನೆ ಬುದ್ಧಗಯೆಗೆ ಹೋಗಿದ್ದನು. ಅಲ್ಲಿ ಹೋಗಿ ಬೋಧಿಸತ್ವನ ಮಂದಿರದ ದರ್ಶನ ಮಾಡಿದನು. ಅಲ್ಲಿಯೇ ಭಗವಾನ್ ಬುದ್ಧ ದೇವನು ಜನ್ಮ ಜರ ವ್ಯಾಧಿ ಮರಣ ಕ್ಲಿಷ್ಟ ಜೀವರಾಶಿಗಳ ದುಃಖ ನಿವಾರಣೆಗಾಗಿ ನಿರ್ಯಾಣ ಹೊಂದಿದ್ದು. ನರೇಂದ್ರನು ಬೋಧಿದ್ರುಮ ಮೂಲದಲ್ಲಿರುವ ಪ್ರಸ್ತಾರಾಸನದ ಮೇಲೆ ಕುಳಿತು ಧ್ಯಾನಸ್ಥನಾದನು. ಜೊತೆಯಲ್ಲಿದ್ದ ಗುರು ಭ್ರಾತರಿಬ್ಬರು ತಮ್ಮ ಧ್ಯಾನಾನಂತರದಲ್ಲಿ ಕಣ್ಣು ಬಿಟ್ಟು ನೋಡಿದರೆ ಅವನು ಶಿಲಾವಿಗ್ರಹದಂತೆ ಸ್ಪಂದಹೀನ ನಿಶ್ಚಲನಾಗಿದ್ದನು. ಬಹುಕ್ಷಣಗಳಾದ ಮೇಲೆ ಅವನು ಅರಮೈ ತಿಳಿದು ಅಳತೊಡಗಿದನು. ಮತ್ತೆ ಧ್ಯಾನಸ್ಥನಾದನು. ಆತನು ಏನು ಹೇಳಿದನು, ಏನು ಕಂಡನು, ಯಾರು ಬಲ್ಲರು? ಮೂರು ದಿನಗಳ ಹೀಗೆ ಕಠೋರ ತಪಸ್ಸು ಮಾಡಿ ಕಾಶೀಪುರದ ತೋಟದ ಮನೆಗೆ ಹಿಂದಿರುಗಿ ಬಂದನು. ಭಕ್ತರು ತಮ್ಮ ಪ್ರಾಣಸ್ವರೂಪಿಯಾದ ನರೇಂದ್ರನನ್ನು ನೋಡಿ ಆನಂದಮಗ್ನರಾದರು. ಬುದ್ಧ ಗಯೆಯಿಂದ ಬಂದ ನರೇಂದ್ರನು ನಿರ್ವಿಕಲ್ಪ ಸಮಾಧಿ ಪ್ರಾಪ್ತಿಗಾಗಿ ಪರಮಹಂಸರನ್ನು ಬಿಟ್ಟು ಅಲ್ಲಿ ಇಲ್ಲಿ ಅಲೆಯುವುದು ನಿರರ್ಥಕವೆಂದು ತಿಳಿದು ಶ್ರೀ ಗುರು ಸನ್ನಿಧಿಯಲ್ಲೇ ಘೋರ ತಪಸ್ ಸಾಧನೆಯನ್ನು ಮಾಡತೊಡಗಿದನು. ಒಂದು ದಿನ ರಾತ್ರಿ ಕಾಶೀಪುರದ ತೋಟದಲ್ಲಿ ಪ್ರಜ್ವಲಿತ ಅಗ್ನಿಕುಂಡದ ಮುಂದೆ ನರೇಂದ್ರನು ಧ್ಯಾನಮಗ್ನಾಗಿದ್ದಾನೆ. ಇದ್ದಕ್ಕಿದ್ದ ಹಾಗೆ ತನ್ನ ದೇಹದಲ್ಲಿ ಯಾವುದೋ ಒಂದು ಪ್ರಚಂಡ ಶಕ್ತಿ ಸಂಚಾರವಾದಂತಾಯಿತು. ಸ್ಪರ್ಶ ಮಾತ್ರದಿಂದ ಇತರರ ಮನೋರಾಜ್ಯದಲ್ಲಿ ಅಮೂಲ ಪರಿವರ್ತನೆಯನ್ನು ಉಂಟು ಮಾಡುವಂತಹ ಶಕ್ತಿ. ಅದನ್ನು ಪರೀಕ್ಷಿಸಿ ನೋಡಲೆಣಿಸಿ ಬಾಲ ಸುಲಭ ಚಪಲವಶನಾದ ಆತನು ಹಿಂದು ಮುಂದು ನೋಡದೆ ಪಕ್ಕದಲ್ಲಿ ಧ್ಯಾನಮಗ್ನಾಗಿ ಕುಳಿತಿದ್ದ ಗುರುಬಾಯಿಯೊಬ್ಬರನ್ನು ಮುಟ್ಟಿದನು. ಆತನು ವಿದ್ಯುತ್ ಪ್ರವಾಹವನ್ನು ಮುಟ್ಟಿದವನಂತೆ ಗಡಗಡ ನಡುಗಿದನು. ಅಷ್ಟೇ ಅಲ್ಲ, ದ್ವೈತವಾದಿಯು ಸಗುಣ ಸಾಕಾರೇಶ್ವರನು ಭಕ್ತನು ಆಗಿದ್ದ ಆತನು ಒಂದು ನಿಮಿಷದಲ್ಲೇ ಅದ್ವೈತವಾದಿಯು ಜ್ಞಾನಯೋಗಿಯು ಆಗಿಬಿಟ್ಟನಂತೆ. ಯೋಗ ದೃಷ್ಟಿಯಿಂದ ಅದನ್ನು ಕೂಡಲೇ ಅರಿತ ಪರಮಹಂಸರು ನರೇಂದ್ರನನ್ನು ಬಳಿಗೆ ಕರೆಯಿಸಿ, ಸಂಗ್ರಹಿಸುವುದರ ಒಳಗಾಗಿಯೇ ವ್ಯಯ ಮಾಡುವೆ, ಏನು ಏನು ಕೆಲಸ ಮಾಡಿರುವೆ, ಆತನ ಭಾವ ನಷ್ಟ ಮಾಡಿಬಿಟ್ಟೆಯಲ್ಲ ಎಂದು ಎಚ್ಚರಿಸಿದರಂತೆ. ಹಾಗೆ ಮತ್ತೊಂದು ದಿನ ನೀರವ ಗಂಭೀರ ರಾತ್ರಿ. ಪರಮಹಂಸರು ರೋಗಶಯ್ಯೆಯಲ್ಲಿ ಪವಡಿಸಿದ್ದಾರೆ. ಪಕ್ಕದಲ್ಲಿ ನರೇಂದ್ರನು ನಿಂತಿದ್ದಾನೆ. ಕೊನೆಯಲ್ಲಿ ಮತ್ತಾರೂ ಇಲ್ಲ. ಇಂದು ನರೇಂದ್ರನು ಹೇಗಾದರೂ ಮಾಡಿ ಗುರುಗಳಿಂದ ನಿರ್ವಿಕಲ್ಪ ಸಮಾಧಿಯನ್ನು ಅನುಗ್ರಹಿಸಿಕೊಳ್ಳಬೇಕೆಂದು ದೃಢನಿಶ್ಚಯ ಮಾಡಿಕೊಂಡು ಬಂದಿದ್ದಾನೆ. ಭಯ ವಿಸ್ಮಯ ಸಂಭ್ರಮಗಳ ಆ ವೇಗಭರದಿಂದ ಆತನ ಬಾಯಿಯಿಂದ ನುಡಿಗಳು ಹೊರಡದಿವೆ. ಅಂತರ್ಯಾಮಿಯಾದ ಮಹಾಪುರುಷನು ಶಿಷ್ಯನ ಮನೋಭಾವವನ್ನು ತಿಳಿದು ಮೆಲ್ಲನೆ ಕಣ್ತೆರೆದು ಮುದ್ದಿನ ನೋಟವನ್ನು ಬೀರಿ, ಏನಪ್ಪ ನರೇನ್, ನಿನಗೇನು ಬೇಕಾಗಿದೆ ಎಂದರು. ಸುಯೋಗ ಲಭಿಸಿತೆಂದು ಹಿಗ್ಗಿ ನರೇಂದ್ರನು, ಗುರುದೇವ, ನಿಮ್ಮಂತೆ ನಾನು ಸರ್ವದಾ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿರಬೇಕೆಂಬುದೇ ನನ್ನ ಮಹಾ ಅಭಿಲಾಷೆ ಎಂದನು. ಗುರುದೇವ ಸ್ವಲ್ಪ ಅಧೀರನಾಗಿ, ಮರಳಿ ಮರಳಿ ಅದೇ ಕತೆ ಹೇಳಲು ನಿನಗೆ ನಾಚಿಕೆಯಾಗದೆ? ಇಷ್ಟು ಕಾಲ ಮಹಾವಟ ವೃಕ್ಷದಂತೆ ಬೆಳೆದಿರುವೆ. ಸಾವಿರಾರು ಜನರಿಗೆ ಶಾಂತಿ ಛಾಯೆಯನ್ನು ನೀನು ನೀಡಬೇಕಾಗಿದೆ. ಅದನ್ನು ಬಿಟ್ಟು ಸ್ವಂತ ಮುಕ್ತಿಗಾಗಿ ಬಾಯಿ ಬಾಯಿ ಬಿಟ್ಟು ಕಾತರನಾಗಿಯೇ ಅಲ್ಲ? ಎಂತಹ ಕ್ಷುದ್ರ ಆದರ್ಶ ನಿನ್ನದು ಎಂದನು. ನರೇಂದ್ರನ ವಿಶಾಲ ನೇತ್ರಗಳು ಅಷ್ಟು ಜಲಪೂರ್ಣವಾದವು. ಆತನು ಅಭಿಮಾನದಿಂದ ಹೇಳಲು ತೊಡಗಿದನು. ನಿರ್ವಿಕಲ್ಪ ಸಮಾಧಿ ದೊರಕುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇರದು. ಅದು ದೊರಕುವವರೆಗೂ ನಾನು ಏನನ್ನು ಮಾಡುವುದಿಲ್ಲ. ಎಲ್ಲ ನಿನ್ನಿಚ್ಛೆಯಿಂದ ತಿಳಿದೆಯೋ? ಜಗದಂಬೆ ಕತ್ತು ಹಿಡಿದು ಬಗ್ಗಿಸಿ ಕೆಲಸ ಮಾಡಿಸುವಳು. ನರೇಂದ್ರನು ಮರಳಿ ಮರಳಿ ಕಮ್ಮನಿಗೆರೆಯುತ್ತಾ ಗುರುದೇವನನ್ನು ಬೇಡತೊಡಗಿದನು. ಕಡೆಗೆ ಪರಮಹಂಸರು, ಆಗಲಿ, ನಿರ್ವಿಕಲ್ಪ ಸಮಾಧಿ ದೊರಕುತ್ತದೆ ಎಂದರು. ಇದಾದ ಒಂದೆರಡು ದಿನಗಳ ಮೇಲೆ ಸಂಜೆಯ ಹೊತ್ತಿನಲ್ಲಿ ಧ್ಯಾನಕ್ಕೆ ಕುಳಿತ ನರೇಂದ್ರನು ನಿರ್ವಿಕಲ್ಪ ಸಮಾಧಿಯ ಗಂಭೀರ ಜಲದಿಯಲ್ಲಿ ಧುಮುಕಿದನು. ಇಂದ್ರಿಯ ಗ್ರಾಹ್ಯವಾದ ಪ್ರಪಂಚವೊಂದು ಆತನ ಸಮ್ಮುಖದಿಂದ ಅಂತರ್ಹಿತವಾಯಿತು. ದೇಶ ಕಾಲ ನಿಮಿತ್ತಾತೀತವಾದ ನಿಜ ಬೋಧ ಸ್ವರೂಪವಾದ ಆತ್ಮವು ಸ್ವಮಹಿಮೆಯಿಂದ ವಿರಾಜಿಸಿತು. ಅದೆಂತಹ ಅವಸ್ಥೆ! ಮಾನವೀಯ ಭಾಷೆಗೆ ನಿಲುಕತಕ್ಕದ್ದಲ್ಲ. ನರೇಂದ್ರನನ್ನು ನೋಡಿ ಬಾಲಭಕ್ತರು ಗಾಬರಿಯಾದರು. ಶೂನ್ಯತೆ ಆತನ ಸುತ್ತಲೂ ಸುಳಿದಾಡುತ್ತಿತ್ತು. ಹೆಸರು ಕೂಗಿ ಕರೆದರು, ಮೈಯಲ್ಲಾಡಿಸಿ ನೋಡಿದರು. ಎಚ್ಚರವಿಲ್ಲ, ನಿಶ್ಚಲ, ನಿಷ್ಪಂದ, ನೀರವ, ಗಭೀರ, ಕಂಗೆಟ್ಟರು. ಗುರುಗಳ ಬಳಿಗೆ ಓಡಿದರು.
ಪರಮಹಂಸರು ಶಾಂತ ಗಂಭೀರ ಮೂರ್ತಿಯಾಗಿದ್ದರು. ಇರಲಿ ಇರಲಿ, ಇದಕ್ಕಾಗಿ ನನ್ನನ್ನು ಬಹಳವಾಗಿ ಕಾಡಿಸಿದ್ದಾನೆ, ಸುಮ್ಮನಿರಿ ಎಂದರು. ಶಿಷ್ಯರು ಧೈರ್ಯಗೊಂಡು ನರೇಂದ್ರನ ಬಳಿಗೆ ಬಂದರು. ರಾತ್ರಿ 9 ಗಂಟೆಯಾದ ಮೇಲೆ ಬಾಹ್ಯ ಪ್ರಜ್ಞೆಯ ಚಿಹ್ನೆಗಳು ಮೆಲು ಮೆಲನೆ ತೋರತೊಡಗಿದವು. ಬಾಲಭಕ್ತರು ಹರ್ಷಿತರಾದರು. ಒಬ್ಬನು ಮಂಗಳ ವಾರ್ತೆಯನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸಲು ಓಡಿದನು. ಉಳಿದವರು ನರೇನ್ ನರೇನ್ ಎಂದು ಕೂಗುತ್ತಾ ಉಪಚರಿಸತೊಡಗಿದರು. ಕಲ ಕಲರವವು ಬರಬರುತ್ತಾ ಹೆಚ್ಚಾಯಿತು. ನರೇಂದ್ರನು ಯಾವುದೋ ಒಂದು ಅನಿವರ್ಚನೀಯವಾದ ಆನಂದ ವಾಹಿನಿಯಲ್ಲಿ ಬಹುದೂರದಿಂದ ಕೆಳಗಿಳಿದು ಬರುವವನಂತೆ ತೋರಿದನು. ಮುಖದಲ್ಲಿ ಕಾಂತಿ ಶಾಂತಿಗಳು ಮೈದೋರಿದವು. ಸ್ವಲ್ಪ ಹೊತ್ತಾದ ಮೇಲೆ ಆತನು ಅಯ್ಯೋ ಏನಾಗಿ ಹೋಯಿತು, ನನ್ನ ದೇಹವೆಲ್ಲಿ ಎಂದು ಕೂಗಿಕೊಂಡನು. ಎಲ್ಲಿದೆ ಎಲ್ಲಿದೆ ಎಂದು 10 ವಾಣಿಗಳು ಕೂಗಿಕೊಂಡವು. 10 ಕೈಗಳು ನರೇಂದ್ರನ ದೇಹವನ್ನು ಮುಟ್ಟಿದವು. ನರೇಂದ್ರನು ಮೈ ತಿಳಿದನು. ಅಪಾರ್ಥಿವ ಜ್ಯೋತಿ ನಯನಗಳಲ್ಲಿ ತಾಂಡವವಾಡುತ್ತಿತ್ತು. ವದನ ರಂಗದಲ್ಲಿ ಬ್ರಹ್ಮಾನಂದವು ಪ್ರತಿಬಿಂಬಿಸಿ ನಲಿದಿತ್ತು. ನರೇಂದ್ರನು ತೇಜೋಮೂರ್ತಿಯಾಗಿದ್ದನು. ಬಾಲಕ ಭಕ್ತರ ಸಂಭ್ರಮ ಎಲ್ಲೆ ಮೀರಿತು. ನರೇಂದ್ರನು ಶ್ರೀರಾಮಕೃಷ್ಣರ ಬಳಿಗೆ ಬಂದು ದಂಡ ಪ್ರಮಾಣ ಮಾಡಿದನು. ಗುರುವರಿಯರು ಮಂದಸ್ಮಿತ ವದನರಾಗಿ ಪ್ರಿಯತಮ ಶಿಷ್ಯನನ್ನು ಕೃಪಾಪೂರ್ಣ ದೃಷ್ಟಿಯಿಂದ ನೋಡುತ್ತಾ ಜಗದಂಬೆ ನಿನಗೆಲ್ಲವನ್ನು ತೋರಿಸಿದಳಷ್ಟೇ, ಇನ್ನು ಅದಕ್ಕೆ ಬೀಗ ಹಾಕಿದೆ. ಬೀಗದ ಕೈ ನನ್ನಲ್ಲಿದೆ. ನೀನು ಮಾಡಬೇಕಾಗಿರುವ ಕೆಲಸವನ್ನೆಲ್ಲ ಮುಗಿಸಿದ ಮೇಲೆ ಬೀಗ ತೆಗೆಯುವೆನು ಎಂದರು. ಆ ದಿನ ಎಲ್ಲೆಲ್ಲಿಯೂ ಆನಂದ, ಹಗಲಿರುಳೆಲ್ಲ ಗಾನ ಭಜನೆ. ನರೇಂದ್ರನು ಭಾವೋನ್ಮತ್ತನಾಗಿ ಕೀರ್ತನೆಗಳನ್ನು ಹಾಡಿದ್ದೇ ಹಾಡಿದ್ದು, ಭಕ್ತರನ್ನು ಪುಳಕಿತರನ್ನಾಗಿ ಮಾಡಿದ್ದೂ ಮಾಡಿದ್ದೆ. ಇತ್ತ ಪರಮಹಂಸರು ಜಗಜ್ಜನನಿಯೊಡನೆ, ಅಮ್ಮ ಅವನ ಅದ್ವೈತಾನುಭೂತಿಯ ಮೇಲೆ ನಿನ್ನ ಮಾಯಾ ವರ್ಣವನ್ನು ದಯಮಾಡಿ ಬೀಸು, ಅವನಿಂದ ನಾನು ಮಾಡಿಸಬೇಕಾದ ಕೆಲಸ ಬಹಳವಿದೆ ಎಂದು ಬೇಡುತ್ತಿದ್ದರು. 1886 ಜುಲೈ ತಿಂಗಳ ಉತ್ತರ ಭಾಗದಲ್ಲಿ ಪರಮಹಂಸರ ಗಂಟಲ ರೋಗ ಕ್ರಮಶಃ ಭೀಷಣವಾಗತೊಡಗಿತು. ಬರಬರುತ್ತಾ ಮಾತು ಕಿರಿದಾಯಿತು. ಆಹಾರವೆಂದರೆ ಬಾರ್ಲಿಯ ಗಂಜಿ, ಅದನ್ನು ಕುಡಿಯಲಾಗುತ್ತಿರಲಿಲ್ಲ. ಅಷ್ಟಾದರೂ ಬಾಲಕ ಭಕ್ತರ ಮುದ್ದಿನಿಂದ ಒಳಗೆ ಕರೆದು ಬುದ್ಧಿಯ ಮಾತುಗಳನ್ನು ಹೇಳುತ್ತಿದ್ದರು. ದೂರದಿಂದ ಬಂದ ನೂತನ ಭಕ್ತರಿಗೆ ಉಪದೇಶ ಮಾಡುತ್ತಿದ್ದರು. ಒಂದು ದಿನ ನರೇಂದ್ರನಾಥನನ್ನು ಬಳಿಗೆ ಕರೆದು, ನರೇನ್ ಇವರೆಲ್ಲ ನನ್ನ ಮಕ್ಕಳು, ಅವರೆಲ್ಲರಿಗಿಂತ ನೀನು ಬುದ್ಧಿವಂತ ಶಕ್ತಿವಂತ, ಅವರ ಸಂರಕ್ಷಣೆಯ ಭಾರ ನಿನ್ನ ಮೇಲಿದೆ, ಅವರೆಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಸಿ ಕಾಪಾಡು, ನಾನು ಶೀಘ್ರದಲ್ಲಿಯೇ ದೇಹತ್ಯಾಗ ಮಾಡುವೆ ಎಂದರು. ಪುನಃ ಮೌನವಾಗಿ ಕಂಬನಿಗೆರೆಯುತ್ತಾ ನಿಂತಿದ್ದ ಶಿಷ್ಯ ಶ್ರೇಷ್ಠನನ್ನು ಸಂಬೋಧಿಸಿ, ಅಪ್ಪ ನಿನಗಿಂದು ನನ್ನ ಸರ್ವಸ್ವವನ್ನು ಕೊಟ್ಟು ಬಿಟ್ಟಿದ್ದೇನೆ, ನಾನಿನ್ನು ಏನೊಂದಿಲ್ಲದ ಫಕೀರ ಎಂದರು. ನರೇಂದ್ರನಿಗೆ ಗುರುವರಿಯರ ಲೀಲಾ ಅವಸಾನ ಕಾಲವು ಬಳಿಸಾರಿತೆಂದು ತಿಳಿಯಿತು. ಅವನು ಭಾವಾವೇಗವನ್ನು ದಮನ ಮಾಡಲು ಅಸಮರ್ಥನಾಗಿ ಮಕ್ಕಳಂತೆ ಅಳುತ್ತಾ ಅಲ್ಲಿಂದ ಹೊರಗೆ ಹೋದನು. ಭೀಷಣ ದಿನ ಸನ್ನಿಹಿತವಾಯಿತು. 1886 ಆಗಸ್ಟ್ 16 ಭಾನುವಾರ ಮೃತ್ಯು ಲೀಲಾಮುಖನಾದ ಮಹಾಪುರುಷನ ಶಯ್ಯೆಯ ಸುತ್ತಲೂ ಮುತ್ತಿಕೊಂಡಿತು. ಅಸಹನೀಯ ಶೋಕ ಭಾರಾಕ್ರಾಂತ ಸ್ತಂಭಿತ ಹೃದಯರಾದ ಭಕ್ತ ಶಿಷ್ಯರೆಲ್ಲರೂ ನವ ಯುಗಾವತಾರನ ಮಹಾಸಮಾಧಿಯನ್ನು ಪ್ರತೀಕ್ಷಿಸುತ್ತಿದ್ದಾರೆ. ಯಾರ ಯಾರ ಹೃದಯದಲ್ಲಿ ಯಾವ ಯಾವ ಭಾವಗಳು ಸಂಚರಿಸುತ್ತಿದ್ದವು ಅವನ್ನು ಅವರವರೇ ಬಲ್ಲರು. ನರೇಂದ್ರನು ಯೋಚಿಸುತ್ತಿದ್ದಾನೆ. ಪರಮಹಂಸರನ್ನು ಎಲ್ಲರೂ ಭಗವಂತನ ಅವತಾರವೆಂದು ನಂಬಿದ್ದಾರೆ, ನನಗೆ ಮಾತ್ರ ಅದು ಇನ್ನೂ ಒಂದು ಸಮಸ್ಯೆಯಾಗಿದೆ. ಈಗಲಾದರೂ ಗುರುವರಿಯರು ನನ್ನ ಸಂಶಯವನ್ನು ಪರಿಹರಿಸಿದರೆ ಸರಿ, ಇಲ್ಲವಾದರೆ ನಾನು ನಂಬಲಾರೆ. ಹೀಗೆಂದು ನರೇಂದ್ರನು ಯೋಚಿಸುತ್ತಿದ್ದಾಗಲೇ ಅಂತರ್ಯಾಮಿಯಾದ ಭಗವಾನರು ಮೆಲ್ಲನೆ ಕಣ್ತೆರೆದು ಪೂರ್ಣ ದೃಷ್ಟಿಯಿಂದ ನರೇಂದ್ರನನ್ನು ನೋಡುತ್ತಾ, ಏನಪ್ಪ ನರೇನ್, ನಿನಗಿನ್ನೂ ವಿಶ್ವಾಸ ಹುಟ್ಟಲಿಲ್ಲವೇ? ಯಾರು ರಾಮನು ಯಾರು ಕೃಷ್ಣನು? ಅವನೇ ಈಗ ರಾಮಕೃಷ್ಣನಾಗಿದ್ದಾನೆ, ನಿನ್ನ ವೇದಾಂತ ದೃಷ್ಟಿಯಿಂದಲ್ಲ ಎಂದರು. ನರೇಂದ್ರನು ಬೆಚ್ಚಿ ಬಿದ್ದನು. ಮನೆಗೆ ಸಿಡಿಲು ಬಡಿದಿದ್ದರೂ ಅವನಂತೂ ಬೆಚ್ಚುತ್ತಿರಲಿಲ್ಲ. ಕ್ರಮೇಣ ಬ್ರಾಹ್ಮ ಮುಹೂರ್ತ ಬಳಿಸಾರಿತು. ಲೀಲಾಮಯ ದೀನ ಬಂಧು ಶ್ರೀರಾಮಕೃಷ್ಣ ಪರಮಹಂಸರು ಹಂಸದೇವನು ಮಹಾಸಮಾಧಿ ಯೋಗದಿಂದ ನಶ್ವರ ದೇಹತ್ಯಾಗ ಮಾಡಿದನು. ಅವನ ಅಂತಿಮ ವಾಣಿ ನರೇಂದ್ರನ ಹೃದಯದಲ್ಲಿ ಚಿರಮುದ್ರಿತವಾಯಿತು. ರುದ್ರ ಶ್ಮಶಾನ, ಪ್ರಶಾಂತ ಶ್ಮಶಾನ, ಸತ್ಯತರ ಶ್ಮಶಾನ, ಚಂದನ ಮರಗಳ ಇಂಧನ ರಾಶಿಯ ಮಹಾಚಿತೆ ನೇರ್ಪಟ್ಟಿದೆ. ಶ್ರೀ ಗುರುದೇವನ ಮೃತದೇಹ ಸೂಡಿನ ಮೇಲಿದೆ. ಸ್ವಲ್ಪ ಹೊತ್ತಿನಲ್ಲಿಯೇ ಭಯಭರಿತ ಭಕ್ತಿಯಿಂದ ಭಗವಾನ್ ಅಗ್ನಿದ್ ದೇವನು ಪ್ರಜ್ವಲಿಸಲಾರಂಭಿಸಿದನು. ಅರುಣ ನೀಲ ಹರಿದ್ರ ಶ್ಯಾಮಲಾದಿ ನಾನಾ ವರ್ಣ ವಿರಾಜಿತ ಅಗ್ನಿ ಜ್ವಾಲೆಗಳು ಶಂಕರ ಭಯಂಕರವಾಗಿ ರಂಜಿಸಿದವು. 1000 ಭಕ್ತ ಜನರು ಮತ್ತು ಶಿಷ್ಯರ ಘನಘೋಷ ಸದೃಶವಾದ ಜಯನಾದ ಗಗನ ಮಂಡಲವನ್ನೇ ತುಂಬಿ ದಿಕ್ತಟದ ಭಿತ್ತಿಗಳಿಂದ ಪ್ರತಿಧ್ವನಿತವಾಯಿತು. ಅಸಂಖ್ಯಾಲೋಚನೆಗಳ ಆವೇಗ ಬರದಿಂದ ನೀರವವಾಗಿ ನಿಂತಿದ್ದ ನರೇಂದ್ರನು ಭಕ್ತರ ಜಯಘೋಷದಲ್ಲಿ ಸೇರಿದನು. ಜಯರವದಿಂದ ನಿಶ್ಚಲ ಶ್ಮಶಾನ ಸಮಸ್ತವು ಕಂಪಿಸಿತು. ಜೈ ಭಗವಾನ್, ಜೈ ರಾಮಕೃಷ್ಣ, ಜೈ ಗುರುದೇವ.
ಬ್ರಾಹ್ಮ ಸಮಾಜದ ಸದಸ್ಯನೂ ವಿಚಾರವಾದಿಯೂ ಆಗಿದ್ದ ಪಂಡಿತ ಶಿವನಾಥ ಶಾಸ್ತ್ರಿ ಒಂದು ಸಾರಿ ಶ್ರೀರಾಮಕೃಷ್ಣರು ರೋಗದಿಂದ ನರಳುತ್ತಿದ್ದ ಅವರ ಅಂತ್ಯದ ದಿನಗಳಲ್ಲಿ ದಕ್ಷಿಣೇಶ್ವರಕ್ಕೆ ಹೋಗಿದ್ದಾಗ ಮಾತು ಮಾತನಾಡುತ್ತಾ ಹೀಗೆ ವಿನೋದವಾಗಿಯೂ ಮನಃಪೂರ್ವಕವಾಗಿಯೂ ಹೇಳಿದನಂತೆ, ಒಂದೇ ಗ್ರಂಥಕ್ಕೆ ಅನೇಕ ಮುದ್ರಣಗಳಾಗುವಂತೆ ಸರ್ವಶಕ್ತನಾದ ಜಗದೀಶ್ವರನಿಗೆ ಅನೇಕ ಮುದ್ರಣಗಳಿವೆ, ಅವತಾರಗಳು ಎಂಬ ಭಾವ. ಹಾಗೆಯೇ ನಿಮ್ಮ ಶಿಷ್ಯರು ನಿಮ್ಮನ್ನು ಪರಮಾತ್ಮನ ಒಂದು ಹೊಸ ಮುದ್ರಣವನ್ನಾಗಿ ಮಾಡುತ್ತಿದ್ದಾರೆ ಎಂದು. ಶ್ರೀರಾಮಕೃಷ್ಣರು ಅವತಾರ ಪುರುಷ ಎಂಬುದಾಗಿ ಸಾರುತ್ತಿದ್ದಾರೆ ಎಂಬ ಧ್ವನಿ. ಪರಮಹಂಸರು ಮೃದು ಹಾಸ್ಯಮುಖರಾಗಿ, ನೋಡಪ್ಪ, ಊಹಿಸಿಕೊಂಡರೆ ನಗು ಬರುತ್ತದೆ, ಸರ್ವಶಕ್ತನಾದ ಜಗದೀಶ್ವರನು ಗಂಟಲು ರೋಗದಿಂದ ನರಳಿ ಸಾಯುತ್ತಿದ್ದಾನಂತೆ, ಅವರೆಂತಹ ಮಂಕುಗಳಾಗಿರಬೇಕು ಹಾಗೆ ಸಾರುವುದಕ್ಕೆ ಎಂದರಂತೆ ಪಂಡಿತ ಶಿವನಾಥ ಶಾಸ್ತ್ರಿ ಮೆನ್ ಐ ಹ್ಯಾವ್ ಬೀನ್ ಎಂಬ ಪುಸ್ತಕದಿಂದ. 8ನೇ ಅಧ್ಯಾಯ, ಧರ್ಮ ನೀಡ ವಿರಚನೆ. ದಕ್ಷಿಣೇಶ್ವರದ ಮಹಾಕಾಳಿಯ ಭಕ್ತ ಭೈರವನು ತನ್ನ ಶಿಕ್ಷಾ ಗಡಾಗ್ರಣಿಯ ಧೀರ ಲಲಾಟಕ್ಕೆ ರಕ್ತ ಚಂದನವಿಟ್ಟು ಕೈಗೆ ಕಂಕಣ ಕಟ್ಟಿ ಮಹಾಸಮಾಧಿಯಲ್ಲಿ ಮುಳುಗಿ ಕಣ್ಮರೆಯಾದನು. ಕಣ್ಣಿನ ಬೆಳಕು ಎದೆಯ ಬೆಳಕಾಯಿತು. ನರೇಂದ್ರನ ನಾಯಕತ್ವದಲ್ಲಿ ಪರಮಹಂಸರಿಂದ ಸನ್ಯಾಸ ಸ್ವೀಕಾರ ಮಾಡಿದ್ದ 12 ಮಂದಿ ತರುಣರು ಬಾಡಿಗೆಗೆ ಗೊತ್ತು ಮಾಡಿದ್ದ ಅವಧಿ ಇನ್ನೂ 1 ವಾರವಿದ್ದುದರಿಂದ ಅದುವರೆಗೂ ಕಾಶಿಪುರದ ತೋಟದ ಮನೆಯಲ್ಲಿ ಒಟ್ಟಾಗಿ ಸೇರಿ ಗುರು ಜೀವನ ಪಾವನ ಪ್ರೇಮದ ಸ್ಮೃತಿಯ ತೊಟ್ಟಿಲಲ್ಲಿ ಸಾಧನೆಯಲ್ಲಿ ನಿರತರಾದರು. ಆದರೆ ಕೆಲವು ದಿನಗಳಲ್ಲಿಯೇ ಆ ಮನೆಯನ್ನು ಬಿಡಬೇಕಾಗಿ ಬಂದುದರಿಂದ ಬಾಲಕ ಸನ್ಯಾಸಿಗಳು ಆಶ್ರಯಹೀನರಾದರು. ಅಂತೂ ಗೃಹಿಭಕ್ತರಲ್ಲಿ ಒಬ್ಬನಾಗಿದ್ದ ಸುರೇಂದ್ರನಾಥ ಮಿತ್ರ ಮಹಾಶಯನ ಔದಾರ್ಯದಿಂದ ವರಾಹ ನಗರದಲ್ಲಿ ಹಾಳು ಮನೆಯೊಂದನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿಗೆ ಶ್ರೀರಾಮಕೃಷ್ಣರ ದೇಹಾವಶಿಷ್ಟ ಭಸ್ಮಸ್ತಿ ಪೂರ್ಣವಾದ ತಾಮ್ರ ಕಲಶವನ್ನು ಮಸ್ತಕದಲ್ಲಿ ಧರಿಸಿಕೊಂಡು ಹಿಂದಿನ ದಿನಗಳನ್ನು ನೆನೆದು ಕಂಬನಿಗೆರೆಯುತ್ತಾ ಬಾಲ ಸನ್ಯಾಸಿಗಳು ತೆರಳಿದರು. ವರಾಹ ನಗರದ ಆ ಹಾಳು ಮನೆ ಭಾವಿ ನವಯುಗ ಪ್ರವರ್ತಕ ಸನ್ಯಾಸಿಗಳ ಕಠೋರ ತಪೋರಂಗವಾಯಿತು. ಅನೇಕ ಜನ ಸಂಸಾರಿಗಳು ಬಾಲಕ ಸನ್ಯಾಸಿಗಳನ್ನು ಸಂಸಾರಕ್ಕೆ ಹಿಂದಿರುಗುವಂತೆ ಪ್ರೇರೇಪಿಸತೊಡಗಿದರು, ಭಯ ಪ್ರದರ್ಶನವನ್ನು ಮಾಡಿದರು. ಆದರೆ ನರೇಂದ್ರನ ನಿರಂತರ ಉತ್ಸಾಹದಿಂದಲೂ ಸಿಂಹ ಸದೃಶವಾದ ಸಮುಜ್ವಲ ವ್ಯಕ್ತಿತ್ವದಿಂದಲೂ ಮೋಹಿತರಾದ ಬಾಲಕ ಸನ್ಯಾಸಿಗಳು ಸಂಸಾರಿಗಳ ತಿಕ್ತ ವಾಕ್ಯ ಪ್ರಯೋಗಗಳಿಂದ ಪ್ರತಿಭರಾಗಲಿಲ್ಲ. ದಿನ ದಿನವೂ ನರೇಂದ್ರನು ತನ್ನ ಮಾತುಗಳಿಂದ ಅವರೆದಿಗೆ ಶಕ್ತಿಯನ್ನು ಸುರಿಯುತ್ತಿದ್ದನು. ಶ್ರೀರಾಮಕೃಷ್ಣ ಪರಮಹಂಸನ ಉನ್ನತ ಆದರ್ಶವನ್ನು ಅವರ ಮುಂದೆ ಹಿಡಿದು ಉತ್ತೇಜನಗೊಳಿಸುತ್ತಿದ್ದನು. ಯೇಸು ಕ್ರಿಸ್ತನು ಸ್ವರ್ಗಾರೋಹಣ ಮಾಡಿದ ಮೇಲೆ ಆತನ ಶಿಷ್ಯರು ಹೇಗೆ ಕಷ್ಟ ಪರಂಪರೆಗಳ ತುಮುಲದಲ್ಲಿ ಹೋರಾಡಿ ಜಯಶೀಲರಾದರೆಂಬುದನ್ನು ಕಥೆಯನ್ನು ಹೇಳುವನು. ಬುದ್ಧ ದೇವನ ನಿರ್ಯಾಣ ನಂತರ ಆನಂದ ಮೊದಲಾದ ಆತನ ಶಿಷ್ಯರು ಹೇಗೆ ಪ್ರತಿಕೂಲ ಕರಾಳ ದಂಷ್ಟ್ರಗಳನ್ನು ಮುರಿದು ಸಂಘ ಸಂಸ್ಥಾಪನೆ ಮಾಡಿದರೆಂಬ ಚರಿತ್ರೆಯನ್ನು ಹೇಳುವನು. ತೀವ್ರ ವೈರಾಗ್ಯಗಳಾದ ಶ್ರೀ ಶಂಕರಾಚಾರ್ಯರ ಉದಾಹರಣೆಯನ್ನು ಕೊಡುವನು. ಜ್ಞಾನ ಭಕ್ತಿ ವೈರಾಗ್ಯಗಳ ಮಹಿಮೆಯನ್ನು ತನ್ನ ಅನನುಕರಣೀಯವಾದ ಶೈಲಿಯಲ್ಲಿ ವಿವರಿಸುವನು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರನ್ನ ವರಾನ್ನಿ ಬೋಧತ ಎಂದು ಗರ್ಜಿಸುವನು. ಇಂತು ನರೇಂದ್ರನು ಗುರುದೇವದತ್ತನು ದತ್ತವು ಸ್ವಭಾವ ಸಿದ್ಧವೂ ಆದ ತನ್ನ ಅಲೌಕಿಕ ಪ್ರೇಮ ಪಾಶದಿಂದ ಸೋದರ ಸನ್ಯಾಸಿಗಳನ್ನು ಭದ್ರವಾಗಿ ಬಿಗಿದನು. ಇದೇ ತಕ್ಕ ಸಮಯವೆಂದು ತಿಳಿದು ನರೇಂದ್ರನ ಬಂಧುವೊಬ್ಬನು ವಿಶ್ವನಾಥ ದತ್ತನ ಭವನವನ್ನು ಅಪಹರಿಸಬೇಕೆಂದು ಒಂದು ಮೊಕದ್ದಮೆ ಹೂಡಿದನು. ಅದಕ್ಕಾಗಿ ನರೇಂದ್ರನು ಆಗಾಗ ಕಲ್ಕತ್ತಾಕ್ಕೆ ಹೋಗಿ ಬರುತ್ತಿದ್ದನು. ಅಂತೂ ಗುರುದೇವನ ಕೃಪೆಯಿಂದ ಮೊಕದ್ದಮೆಯಲ್ಲಿ ನರೇಂದ್ರನಿಗೆ ಜಯವಾಯಿತು. ಕೋರ್ಟ್ನಲ್ಲಿ ನರೇಂದ್ರನ ವಾಗ್ವಿಜೃಂಭಣೆಯನ್ನು ಕೇಳಿದ ಪ್ರಸಿದ್ಧ ವಕೀಲನೊಬ್ಬನು ತರುಣನನ್ನು ಕುರಿತು, ಮಹಾಶಯ, ನೀನೇಕೆ ಲಾಯರ್ ಆಗಬಾರದು ಎಂದನಂತೆ. ದೇವರು ಅವತರಿಸಿ ಅಜ್ಞಾನದ ಕತ್ತಲೆ ಮುತ್ತಿರುವ ನೀರಸಾಚಾರಗಳ ಶುಷ್ಕ ಕಾನನಕ್ಕೆ ಬೆಂಕಿಯಿಟ್ಟು ಜೀವನವನ್ನು ಉಜ್ವಲಗೈಯುವತ್ತ ಮುಂದುವರಿದರೆ ಪೂಜಾರಿ ಅನಿವಾರ್ಯವಾಗಿ ಅವನನ್ನು ಹಿಂಬಾಲಿಸಿ ಪಂಚಪಾತ್ರೆಯ ತೀರ್ಥದಿಂದ ಆ ಜ್ವಾಲೆಯನ್ನು ಆರಿಸಿ ಬೂದಿಯನ್ನು ಒಟ್ಟು ಮಾಡಿ ಅದರ ಪವಿತ್ರತೆಯನ್ನು ಸಾರಿ ಹಂಚಿ ಲಾಭ ಪಡೆಯುತ್ತಾನೆ. ಕೆಲವು ಸಾರಿ ಆರಿಹೋದ ಬೆಂಕಿಯನ್ನು ಪುನರುದ್ದೀಪನಗೊಳಿಸುವ ಗೋಜಿಗೆ ಹೋಗದೆ ಬೂದಿಗಾಗಿ ತನ್ನ ನೆತ್ತರನ್ನು ಚೆಲ್ಲಿ ಇತರರಿಂದಲೂ ಚೆಲ್ಲಿಸುತ್ತಾನೆ. ವರಾಹನಗರದ ಹಾಳ್ಮನೆಯ ಮಠದಲ್ಲಿದ್ದ ಶ್ರೀರಾಮಕೃಷ್ಣರ ಭಸ್ಮಾವಶೇಷಕ್ಕಾಗಿ ಗೃಹಿಭಕ್ತರಿಗೂ ಸನ್ಯಾಸಿ ಶಿಷ್ಯರಿಗೂ ಭಿನ್ನಾಭಿಪ್ರಾಯ ಒಂದು ಹೋರಾಟವಾಗುವುದರಲ್ಲಿತ್ತು. ನರೇಂದ್ರನು ತನ್ನ ಸನ್ಯಾಸಿ ಸೋದರನ್ನು ಕುರಿತೆಂದನು, ಸೋದರರಿರ, ಮನುಷ್ಯರಂತೆ ವರ್ತಿಸಿ. ಗುರುದೇವನ ಉಪದೇಶವನ್ನು ಅನುಷ್ಠಾನಕ್ಕೆ ತರುವುದು ಬಿಟ್ಟು ಬೂದಿಗಾಗಿ ಹೋರಾಡುವುದು ಯೋಗ್ಯ ಲಕ್ಷಣವಲ್ಲ. ಬೂದಿ ಅವರಿಗಿರಲಿ, ನಮಗೆ ಬೇಕಾದುದು ಬುದ್ಧಿ. ಗುರುದೇವನ ಬೋಧೆಯಂತೆ ನಡೆದುಕೊಳ್ಳಲಾರದವರು ಆತನ ಭಸ್ಮಾಸ್ತಿಗಳನ್ನು ಎಷ್ಟು ಪೂಜಿಸಿದರೇನು ಪ್ರಯೋಜನ? ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರು ತಮ್ಮ ಗುರುಗಳ ಹೆಣ ಬೂದಿಗಾಗಿ ಕದನ ಮಾಡಿದರೆಂದು ಲೋಕವಾಡಿಕೊಳ್ಳುವಂತೆ ಮಾಡದಿರಿ. ಗುರು ಉಪದೇಶದಂತೆ ಬಾಳಿದರೆ ಜಗತ್ತು ತಮ್ಮ ಪದತಲಕ್ಕೆರಗಿ ಬೇಕಾಗುತ್ತದೆ.
ನಾಯಕನ ಬುದ್ಧಿವಾದದಂತೆ ಆಮೇಲೆ ಯೋಗೋದ್ಯಾನ ಎಂಬ ಹೆಸರು ಪಡೆದ ರಾಮಚಂದ್ರ ದತ್ತರ ತೋಟದಲ್ಲಿ ಪರಮಹಂಸರ ಭಸ್ಮ ಅವಶೇಷವನ್ನು ಸ್ಥಾಪಿಸಿ ತರುವಾಯ ಸಮಾಧಿ ಮಂದಿರವನ್ನು ನಿರ್ಮಿಸಿದರು. ಆದರೆ ವರಾಹನಗರಕ್ಕೆ ಹಿಂದಿರುಗಿದ ಮೇಲೆ ನರೇಂದ್ರನಿಗೆ ಗೊತ್ತಾಯಿತು ಸಂಸಾರಿಗಳಿಗೆ ಸಿಕ್ಕಿದ್ದು ಅವಶೇಷದಲ್ಲಿ ಅರೆಪಾಲು ಮಾತ್ರವೆಂದು. ಇನ್ನರ್ಧವನ್ನು ಶಶಿ ರಾಮಕೃಷ್ಣಾನಂದರು ಮುಚ್ಚಿಟ್ಟಿದ್ದರು. ನರೇಂದ್ರನು ಕರುಣೆಯ ಮುಗುಳ್ನಗೆ ಬೀರಿ ಸುಮ್ಮನಾದನು. ಈ ವಿಚಾರವನ್ನು ತಿಳಿದ ಗೃಹಿ ಭಕ್ತರು ಹಾಗೆಯೇ ಕಿರುನೆಗೆ ಬೀರಿ ಸುಮ್ಮನಾದರಂತೆ. ಈ ಸಮಯದಲ್ಲಿ ನರೇಂದ್ರನ ಹೃದಯದಲ್ಲಿ ಆತನ ಜನ್ಮೋದ್ದೇಶ ಮೂರ್ತಿಗೊಳ್ಳಲು ತೊಡಗಿದ್ದಿತು. ಗುರುಬಾಯಿಗಳಿಗೆ ಆತನು ವಿರೋಧಾಭಾಸಗಳ ಪಿಂಡಿಯಾಗಿ ತೋರುತ್ತಿದ್ದನಂತೆ. ಒಂದು ಸಾರಿ ಜ್ಞಾನಿಯಂತೆ ತೋರುವನು, ಒಂದು ಸಾರಿ ಭಕ್ತನಂತೆ ಆಡುವನು, ಒಂದು ಸಾರಿ ಸೇವೆಯೇ ಚರಮ ಲಕ್ಷ್ಯವೆಂದು ಬೋಧಿಸುವನು, ಮತ್ತೊಂದು ಸಾರಿ ಧ್ಯಾನ ಸಮಾಧಿಗಳೇ ಉನ್ನತ ಆದರ್ಶವೆಂದು ವಾದಿಸುವನು, ಒಂದು ಸಾರಿ ಅತ್ಯಂತ ನಮ್ರತೆಯಿಂದ ತನ್ನ ಬಳಿಗೆ ಬಂದ ಭಕ್ತರಿಗೆ ಸಲಹೆಗಳನ್ನು ಹೇಳುವನು, ಇನ್ನೊಂದು ಸಾರಿ ಅಧಿಕಾರವಾಣಿಯಿಂದ ಮಾತನಾಡುವನು. ದಿನಗಳ ಮೇಲೆ ದಿನಗಳು ಉರುಳಿದವು. ನಡುವೆ ಶ್ರೀ ಗುರುದೇವನ ಗೃಹಿ ಭಕ್ತರಾದ ಬಲರಾಮ, ಸುರೇಂದ್ರನಾಥ ಮಿತ್ರ, ಗಿರೀಶ, ಚಂದ್ರಘೋಷ, ನಾಗಮಹಾಶಯ, ಮಾಸ್ಟರ್ ಮಹಾಶಯ ಮೊದಲಾದವರು ಮಠಕ್ಕೆ ಬಂದು ತರುಣ ಸನ್ಯಾಸಿಗಳೊಡನೆ ಪರಮಹಂಸರ ವಿಚಾರವಾಗಿ ಸಂವಾದ ಮಾಡುತ್ತಿದ್ದರು. ನರೇಂದ್ರನ ಯುಕ್ತಿಪೂರ್ವವಾದ ಸಂಭಾಷಣೆಗಳನ್ನು ಕೇಳಿ ಅವರೆಲ್ಲರೂ ಹರ್ಷಿತರಾಗುತ್ತಿದ್ದರು. ಇರುತ್ತಿರಲು ಒಮ್ಮೆ ಸನ್ಯಾಸಿಗಳಲ್ಲಿ ಒಬ್ಬನಾದ ಪ್ರೇಮಾನಂದರ ತಾಯಿಯಿಂದ ತಮ್ಮೂರಿಗೆ ಬರುವಂತೆ ಆಹ್ವಾನ ಬಂದಿತು. ಆಕೆ ರಾಮಕೃಷ್ಣರ ಭಕ್ತೆಯಾದುದರಿಂದಲೂ ತಮ್ಮ ಗುರುಬಾಯಿಯ ಜನನಿಯಾದುದರಿಂದಲೂ ತರುಣ ಸನ್ಯಾಸಿಗಳೆಲ್ಲರೂ ಆಹ್ವಾನವನ್ನು ಮನ್ನಿಸಿ ಅಣ್ಪುರಕ್ಕೆ ತೆರಳಿದರು. ಕಲ್ಕತ್ತಾಗೆ ದೂರವಾಗಿದ್ದ ಆ ಗ್ರಾಮದ ಪ್ರಶಾಂತ ಸನ್ನಿವೇಶದಲ್ಲಿ ಹಳ್ಳಿಗರ ಮೈತ್ರಿಯ ಮಾಧುರ್ಯದಲ್ಲಿ ಪ್ರೇಮಾನಂದರ ಮಾತೃ ದೇವತೆಯ ಆದರ ಆತಿಥ್ಯಗಳಲ್ಲಿ ಬಾಲಕ ಸನ್ಯಾಸಿಗಳು ಕೆಲ ದಿನ ಸುಖ ಶಾಂತಿಯಿಂದ ಕಳೆದರು. ಅಲ್ಲಿ ತತ್ಕಾಲದಲ್ಲಿ ಸಾಧಾರಣವಾಗಿ ಕಂಡುಬಂದಿದ್ದರೂ ನಿಜವಾಗಿಯೂ ಮಹತ್ತರವಾಗಿರುವ ಒಂದು ಸಂಗತಿ ಜರುಗಿತು. ಮುಂದಿನ ಶ್ರೀರಾಮಕೃಷ್ಣ ಮಹಾಸಂಘಕ್ಕೂ ಅದರ ಬೃಹತ್ತಾದ ಸೇವಾ ಕಾರ್ಯಕ್ಕೂ ನರೇಂದ್ರನು ಒಂದು ಸಣ್ಣ ಪೀಠಿಕೆ ಹಾಕಿದನು. ಶ್ರೀರಾಮಕೃಷ್ಣ ಭಕ್ತಿಯಲ್ಲಿ ಶಿಷ್ಯರೆಲ್ಲರೂ ಸಮಾನರಾಗಿದ್ದರೂ ಮೇಧಾಶಕ್ತಿಯಲ್ಲಾಗಲಿ ರಚನಾ ಪ್ರತಿಭೆಯಲ್ಲಾಗಲಿ ಅವರಲ್ಲಿ ಯಾರೊಬ್ಬರೂ ನರೇಂದ್ರನಿಗೆ ಎಣೆಯಾಗಿರಲಿಲ್ಲ. ಪರಮಹಂಸರ ಸಾನ್ನಿಧ್ಯ ಲಭಿಸದಿದ್ದರೆ ಉಳಿದವರು ಸಾಮಾನ್ಯರಾಗುತ್ತಿದ್ದರೂ ನರೇಂದ್ರನು ಯಾವುದಾದರೂ ಒಂದು ರೀತಿಯಲ್ಲಿ ಮಹಾಕಾರ್ಯ ಸಾಧನೆ ಮಾಡಿ ಕೀರ್ತಿ ಶಿಖರಕ್ಕೆ ಏರಿ ಜಗದ್ವಿಖ್ಯಾತನಾಗುತ್ತಿದ್ದ ಎಂಬುದರಲ್ಲಿ ಸಂದೇಹವಿಲ್ಲ. ಅಂತಹ ಪ್ರತಿಭೆ ಆತನಲ್ಲಿ ಹುಟ್ಟು ಗುಣವಾಗಿತ್ತು. ಆದ್ದರಿಂದಲೇ ಪರಮಹಂಸರು ಕೆಲವರು ಅವನಿಗಿಂತಲೂ ಹಿರಿಯರಾಗಿದ್ದರೂ ಕೂಡ ಇತರ ಶಿಷ್ಯರ ಯೋಗಕ್ಷೇಮವನ್ನು ಮಾರ್ಗದರ್ಶನವನ್ನು ಆತನಿಗೊಪ್ಪಿಸಿ ಹೋದದ್ದು. ಪರಮಹಂಸರ ಮಹಾಸಮಾಧಿಯ ನಂತರ ಅವರ ಇತರ ಶಿಷ್ಯರು ಗುರುದೇವನ ನೆನಹಿನ ಹಕ್ಕಿಯ ರೆಕ್ಕೆಯ ದಿಂಬಿನಲ್ಲಿ ಬೆಚ್ಚಿಗೆ ಕುಳಿತು ಅಡಗಿಬಿಡಲು ಹವಣಿಸುತ್ತಿದ್ದರು. ಆತ್ಮಧ್ಯಾನದ ಸೋಮಪಾನದ ವಿಸ್ಮೃತಿಯಲ್ಲಿ ಲೋಕವನ್ನು ಇಲ್ಲಗೆಯಲು ಎಳೆಸುತ್ತಿದ್ದರು. ಅಜ್ಞಾತದ ಏಕಾಂತದ ಅನಾಮಧೇಯ ಸಮಾಧಿಯ ಆನಂದದಲ್ಲಿ ಮಗ್ನರಾಗಿ ಬಿಡಬೇಕೆಂದು ಹಾರೈಸುತ್ತಿದ್ದರು. ಅಂತಹ ಹಾರೈಕೆಯ ಮೋಹಿನಿ ನರೇಂದ್ರನನ್ನೂ ಕೂಡ ಒಮ್ಮೊಮ್ಮೆ ಕೈಬೀಸಿ ಕರೆಯುತ್ತಿತ್ತು. ಆದರೆ ಮಹಾಗುರುವಿನ ಮಹಾಶಿಷ್ಯ ಕೇಸರಿ ಧರ್ಮ ಮೋಹದ ನಿದ್ರೆ ತನ್ನನ್ನು ಆಕ್ರಮಿಸದಂತೆ ಮತ್ತೆ ಮತ್ತೆ ಕೇಸರವನ್ನು ಕೊಡಹಿ ಕೊಡಹಿ ಗರ್ಜಿಸುತ್ತಾ ಯಾವಾಗಲೂ ಎಚ್ಚರವಾಗಿರುತ್ತಿತ್ತು. ಅಲ್ಲದೆ ಆ ಚಳಿ ನಿದ್ದೆ ತನ್ನ ಗುರುಬಾಯಿಗಳ ಹೃದಯ ಜೀವನವನ್ನು ಹೆಪ್ಪುಗೆಡಿಸದಂತೆ ಬಹುಪ್ರಯತ್ನದಿಂದ ತನ್ನ ಎದೆಯುಸಿರ ಬಿಸಿಯನ್ನು ಅವರೆದೆಗೆ ಊದಿ ಊದಿ ಪೊರೆಯುತ್ತಿದ್ದನು. ಅಣ್ಪುರದಲ್ಲಿ ನರೇಂದ್ರನು ತನ್ನ ಮಹಾ ಮೇಧ ಶಕ್ತಿಯ ದೀವಿಗೆಯಿಂದ ಇತರ ಶಿಷ್ಯರ ಎದೆಯ ಹಣತೆಯ ಬತ್ತಿಗಳಿಗೆ ದೀಪ ಹೊತ್ತಿಸುತ್ತಿದ್ದನು. ಜಗತ್ತಿನ ವಿವಿಧ ಮತಗಳ ಸಾಮ್ಯ ತಾರತಮ್ಯವನ್ನು ಕುರಿತು ಶಾಸ್ತ್ರೀಯವಾಗಿ ಮಾತನಾಡುತ್ತಿದ್ದನು. ವಿಜ್ಞಾನ ಶಾಸ್ತ್ರದ ನವೀನ ಆವಿಷ್ಕಾರಗಳನ್ನು ಕುರಿತು ಹೃದಯಂಗಮವಾಗಿ ಹೇಳುತ್ತಿದ್ದನು. ಜಗತ್ತಿನ ಇತಿಹಾಸದ ಕಥಾ ಪ್ರಪಂಚವನ್ನು ಕಲ್ಪನೆಯ ಕಣ್ಣಿಗೆ ಕಟ್ಟುವಂತೆ ಸಜೀವವಾಗಿ ಚಿತ್ರಿಸುತ್ತಿದ್ದನು. ತಾನು ಗಂಭೀರವಾಗಿ ಅಧ್ಯಯನ ಮಾಡಿ ಅರಿತ ಸಮಾಜಶಾಸ್ತ್ರದ ಮನಃಶಾಸ್ತ್ರಗಳನ್ನು ಆಲಿಸುವವರು ಬೆರಗಾಗುವಂತೆ ಅದ್ಭುತ ರೀತಿಯಿಂದ ವಿವರಿಸುತ್ತಿದ್ದನು. ಮನಸ್ಸು ಜಡವಾಗದಂತೆ ಎದೆಯ ಬೆಂಕಿ ಆರದಂತೆ ನೋಡಿಕೊಳ್ಳುತ್ತಿದ್ದನು. ಸಹೋದರ ಸನ್ಯಾಸಿಗಳನ್ನು ವಾದಕ್ಕೆ ಕರೆದು ಗರಡಿಯಾಚಾರ್ಯನು ಶಿಷ್ಯ ಸಾಧಕರನ್ನು ತರಬೇತಿ ಮಾಡುವಂತೆ ಮಾಡುತ್ತಿದ್ದನು. ಸ್ವಂತ ಮುಕ್ತಿಯ ಸಾಧನೆಯ ಸಂಕುಚಿತ ಆದರ್ಶಕ್ಕೆ ಬದಲಾಗಿ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ ಎಂದು ಲೋಕೋತ್ತರವಾದ ಮಹಾಸಂಘ ಮಂತ್ರವನ್ನು ಉಪದೇಶಿಸಿ ಅವರೆಲ್ಲರನ್ನು ಮಧುರ ಸ್ವಾರ್ಥತೆಯಿಂದ ಪರೋಪಕಾರದ ಹೊರ ಬಯಲಿಗೆ ಎಳೆಯುತ್ತಿದ್ದನು. 1886 ಕ್ರಿಸ್ಮಸ್ ತಿಂಗಳಲ್ಲಿ ಬಾಬುರಾಮನ ಪ್ರೇಮಾನಂದರ ಹೆತ್ತಮ್ಮನ ಮನೆಯಲ್ಲಿ ಅಣ್ಪುರದಲ್ಲಿ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ ಎಂಬ ಮಂತ್ರದ ಮಂತ್ರ ದೀಕ್ಷಾ ಕಾರ್ಯ ನೆರವೇರಿ ಶ್ರೀರಾಮಕೃಷ್ಣ ಮಹಾಸಂಘದ ಬೆಳೆಗೆ ಬಿತ್ತನೆಯಾಯಿತು. ಸಾಯಂಕಾಲ ಕತ್ತಲಾಗುತ್ತಿತ್ತು. ಸನ್ಯಾಸಿಗಳೆಲ್ಲರೂ ಸೇರಿ ದೊಡ್ಡ ದೊಡ್ಡ ಕುಂಟೆ ಕಟ್ಟಿಗೆಗಳನ್ನು ಆಯ್ದು ತಂದು ಬೆಂಕಿ ಹೊತ್ತಿಸಿ ಒಂದು ಧ್ವನಿ ಮಾಡಿದರು. ತಾರತಮ್ಯದಿಂದ ಸುತ್ತಲೂ ಮುತ್ತಿದ್ದ ಕತ್ತಲೆಯನ್ನೇ ಮನೋಹರಗೆಯುತ್ತ ಲೇಲೀಹ್ಯಮಾನವಾದ ಜ್ವಾಲಾ ಜಿಹೆಗಳಿಂದ ಅಗ್ನಿ ಉರಿಯತೊಡಗಿತು.
ನೆತ್ತಿಯ ಮೇಲೆ ವಿಶಾಲ ಭಾರತ ರಾತ್ರಿಯ ಅನಂತ ಗಗನ ವಿತಾನ ಅಸಂಖ್ಯ ನಕ್ಷತ್ರಗಳಿಂದ ಖಚಿತವಾಗಿ ಚಿರತೆಯ ಚರ್ಮದಂತೆ ರಮ್ಯವಾಗಿತ್ತು. ಅನಿರ್ವಜನೀಯವಾದ ಗ್ರಾಮ್ಯ ಶಾಂತಿ ಸರ್ವತ್ರ ವ್ಯಾಪಿಸಿತ್ತು. ಧ್ಯಾನ ಪ್ರಾರಂಭವಾಗಿ ದೀರ್ಘಕಾಲ ಸಾಗಿತು. ಅದು ಪೂರೈಸಿದ ಮೇಲೆ ಸಂಘನಾಯಕ ನರೇಂದ್ರನು ಆ ಮೂಕ ರಜನಿಯ ಮೌನವನ್ನು ಯೇಸುಕ್ರಿಸ್ತನ ಕಥನದಿಂದ ವಾಗ್ಮಯವನ್ನಾಗಿ ಮಾಡಿದನು. ಕ್ರಿಸ್ತನಿಗೂ ಆತನ ಶಿಷ್ಯರಿಗೂ ಇದ್ದ ಸಂಬಂಧವನ್ನು ಹೇಳುತ್ತಿದ್ದಾಗ ನೆರೆದವರೆಲ್ಲರಿಗೂ ತಮಗೂ ಪರಮಾಂಸರಿಗೂ ಇರುವ ಸಂಬಂಧವು ನೆನಪು ಬರುವಂತಾಯಿತು. ಯೇಸುಕ್ರಿಸ್ತನನ್ನು ಶಿಲೆಬೆಗೆ ಹಾಕಿದ ದಾರುಣ ದುಃಖದ ಮಹಾಘಟನೆಯನ್ನು ಆಲಿಸುತ್ತಾ ಕೇಳುತ್ತಿದ್ದವರು ಕಮ್ಮನಿಗೆರೆದರು. ಕ್ರಿಸ್ತನ ಶಿಷ್ಯರಿಗೆ ಬಂದೊದಗಿದ ಕಷ್ಟ ಪರಂಪರೆಗಳನ್ನು, ಅವರ ಸಾಹಸವನ್ನು, ಜಯವನ್ನು ಭಾವನೋಜ್ವಲವಾಗಿ ವಿವರಿಸಿ ನರೇಂದ್ರನು ನೆರೆದಿದ್ದ ಸೋದರ ಸನ್ಯಾಸಿಗಳಿಗೆ ತಾವೆಲ್ಲರೂ ಅವರಂತೆ ವರ್ತಿಸಿ ಲೋಕಸೇವೆಗೆ ಕಂಕಣಬದ್ಧರಾಗಿರಬೇಕೆಂದು ಹುರಿದುಂಬಿಸಿದನು. ಉಜ್ವಲವಾಗಿದ್ದ ಅಗ್ನಿ ಜ್ವಾಲೆಯ ದೀಪ್ತಿಯಿಂದ ಎಲ್ಲರ ವದನಗಳು ಮಿಂಚಿದವು. ಉರಿಯುವ ಬೆಂಕಿಯಲ್ಲಿ ಚಟಪಟ ಧ್ವನಿಯಿಂದ ಮಾತ್ರ ಭಗ್ನವಾಗುತ್ತಿದ್ದ ಆ ನಿಶಾ ನೀರವತೆಯಲ್ಲಿ ಸಂಘವು ತ್ಯಾಗ ಸೇವಾ ಧರ್ಮ ದೀಕ್ಷೆಯಿಂದ ಚಿರಮುದ್ರಿತವಾಯಿತು. ಎಲ್ಲ ಮುಗಿದ ಮೇಲೆ ಅವನಿಗೆ ಗೊತ್ತಾಯಿತಂತೆ, ಅದು ಕ್ರಿಸ್ಮಸ್ ಸಂಧ್ಯೆ ಎಂದು. ಅಣ್ಪುರದಿಂದ ಮರಳಿ ವರಾಹನಗರಕ್ಕೆ ಹಿಂದಿರುಗುವ ಮೊದಲು ಅವರೆಲ್ಲರೂ ತಾರಕೇಶ್ವರ ಕ್ಷೇತ್ರಕ್ಕೆ ಯಾತ್ರೆ ಹೋಗಿ ತ್ಯಾಗಿ ಕುಲ ಚಕ್ರವರ್ತಿ ಶಿವನಿಗೆ ಆರಾಧನೆ ಸಲ್ಲಿಸಿದರು. ಹೀಗೆ ತರುಣ ಸನ್ಯಾಸಿಗಳು ಜಪ ತಪ ಸಾಧನೆಗಳಿಂದಲೂ, ಶಾಸ್ತ್ರಾಧ್ಯಯನದಿಂದಲೂ, ನರೇಂದ್ರನ ಸಹವಾಸದಿಂದಲೂ, ಗುರುದೇವನ ಕೃಪೆಯಿಂದಲೂ ಅಶಿಷ್ಟರು, ದೃಢಿಷ್ಠರು, ಬಲಿಷ್ಠರು, ಮೇಧಾವಿಗಳು ಆಗುತ್ತಿದ್ದಾಗಲೇ ಅವರಲ್ಲಿ ಕೆಲವರಿಗೆ ತೀರ್ಥಯಾತ್ರೆಯ ಅಭಿಲಾಷೆಯುಂಟಾಯಿತು. ಪಾರಿವ್ರಾಜಕ ಜೀವನವು ಸನ್ಯಾಸಿಗಳಿಗೆ ಯೋಗ್ಯವಾದುದು. ಅದರಲ್ಲಿಯೂ ದೇಶ ಸೇವೆಯಲ್ಲಿ ನಿರತರಾಗಲಿರುವ ತ್ಯಾಗಿಗಳಿಗೆ ಅದರಿಂದ ಮಹೋಪಕಾರವಿದೆ. ದೇಶದ ಸ್ಥಿತಿಯನ್ನು ಗ್ರಂಥಗಳಿಂದಲೂ, ಪ್ರಯಾಣಿಕರ ದುರಾಗ್ರಹ ಪೂರ್ವಕವಾದ ಹೇಳಿಕೆಗಳಿಂದಲೂ ಪರೋಕ್ಷವಾಗಿ ತಿಳಿಯುವ ಬದಲು ಪ್ರತ್ಯಕ್ಷವಾಗಿ ನೋಡುವುದೇ ಮೇಲೆ. ಅಲ್ಲದೆ ಆಯಾ ಊರುಗಳಲ್ಲಿ ಅಜ್ಞಾತರಾಗಿರುವ ಸಪ್ಪಸ್ವಿಗಳು ಮತ್ತು ಮಹಾತ್ಮರು ಇರುವ ಪರಿಚಯವು, ಸಂಘ ಲಾಭವು ದೊರೆಕೊಳ್ಳುವುದು. ಅದೂ ಅಲ್ಲದೆ ಸನ್ಯಾಸಿಯಾದವರು ಒಂದೇ ಸ್ಥಳದಲ್ಲಿ ಬಹುದಿನಗಳಿರುವುದರಿಂದ ಸ್ಥಳ ಮೋಹ ಬದ್ಧನಾಗಬಹುದೆಂಬ ಶಂಕೆಯಿಂದ ಆತನು ಜನಭರಿತವಾದ ನಗರಗಳಲ್ಲಿ ಬಹಳ ದಿನಗಳಿರದೆ ಮುಂದುವರಿಯುತ್ತಿರಬೇಕೆಂದು ವಿಧಿಸಲ್ಪಟ್ಟಿದೆ. ಒಂದು ದಿನ ನರೇಂದ್ರನು ಕಾರ್ಯಾರ್ಥವಾಗಿ ಕಲ್ಕತ್ತಾಗೆ ಹೋಗಿ ಹಿಂದಕ್ಕೆ ಬರುವಷ್ಟರಲ್ಲಿ ಶಾರದನು, ಸ್ವಾಮಿ ತ್ರಿಗುಣಾತೀತ, ಯಾರಿಗೂ ಹೇಳದೆ ಎಲ್ಲಿಗೂ ಹೋಗಿಬಿಟ್ಟು ಹೊರಟು ಹೋಗಿದ್ದನು. ಅನುಭವ ಸಾಲದ ಬಾಲಕನು ಏನೇನು ಕಷ್ಟಗಳಿಗೆ ಗುರಿಯಾಗುವನು ಎಂಬ ಅಶಂಕೆಯಿಂದ ನೊಂದುಕೊಂಡು ರಾಕಾಲನನ್ನು ಕುರಿತು, ಅವನನ್ನು ಹೋಗಲೇಕೆ ಬಿಟ್ಟೆ? ನೋಡು ರಾಜ, ನಾನು ಯಾವ ಭೀಷಣಾವಸ್ಥೆಯಲ್ಲಿ ಸಿಕ್ಕಿಬಿದ್ದಿದ್ದೇನೆ. ಅಲ್ಲಿ ಒಂದು ಸಂಸಾರವನ್ನು ಬಿಟ್ಟು ಬಂದೆ, ಈಗ ಇಲ್ಲಿ ಮತ್ತೊಂದು ಗುರುತರವಾದ ಸಂಸಾರಕ್ಕೆ ಬಲಿಯಾಗಿದ್ದೇನೆ. ಆ ಹುಡುಗನಿಗಾಗಿ ನಾನು ಬಹಳ ಕಾತರನಾಗಿದ್ದೇನೆ ಎಂದನು. ಅಷ್ಟರಲ್ಲಿ ಯಾರೋ ಒಂದು ಪತ್ರವನ್ನು ತಂದುಕೊಟ್ಟರು. ಅದು ಶಾರದನ ಪತ್ರವಾಗಿತ್ತು. ಅದರಲ್ಲಿ ಹೀಗೆ ಬರೆದಿತ್ತು: ನಾನು ಕಾಲು ನಡಿಗೆಯಲ್ಲಿ ವೃಂದಾವನಕ್ಕೆ ಹೊರಟಿದ್ದೇನೆ. ಇಲ್ಲಿಯೇ ವಾಸವಾಗಿದ್ದರೆ ನನ್ನ ಮನಸ್ಸು ಬೇರೆಯಾಗಬಹುದು. ಮೊದಲು ಕನಸಿನಲ್ಲಿ ತಂದೆ ತಾಯಿಗಳನ್ನು ಕಾಣುತ್ತಿದ್ದೆ. ಕಡೆಗೆ ಮೂರ್ತಿಮತ್ತಾದ ಮಾಯೆಯಿಂದ ಪ್ರಲೋಭಿತನಾದೆ. ನಾನೆಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಎರಡು ಸಾರಿ ಮನೆಗೆ ಹೋಗಿ ನೆಂಟರಿಷ್ಟರ ಮಗ ನೋಡಬೇಕಾಯಿತು. ಇವೆಲ್ಲ ಕಾರಣಗಳಿಂದ ಇಲ್ಲಿರುವುದು ನನಗೆ ಸರಿ ತೋರುವುದಿಲ್ಲ. ಅದಕ್ಕಾಗಿ ನಾನು ದೂರದ ದೇಶಕ್ಕೆ ಹೋಗುವೆನು. ಪತ್ರವನ್ನು ಓದಿದ ಮೇಲೆ ರಾಕಾಲನು, ನೋಡು, ಅದಕ್ಕಾಗಿ ಅವನು ಹೋದುದು. ನಾನು ತೀರ್ಥಯಾತ್ರೆ ಹೋಗಬೇಕೆಂದು ಮನಸ್ಸು ಮಾಡಿದ್ದೇನೆ ಎಂದು. ಎಲ್ಲರೂ ತೀರ್ಥಯಾತ್ರೆಗೆ ಹೊರಟರೆ ಮಠದ ಗತಿ? ನರೇಂದ್ರನು ವ್ಯಾಕುಲ ಚಿತ್ತನಾದನು. ಕಡೆಗೆ ಹೋದರೆ ಹೋಗಲಿ, ಅವರ ಮನಸ್ಸಿನ ಮೇಲೆ ಅಧಿಕಾರ ಪ್ರಯೋಗ ಮಾಡಲು ನಾನಾರು ಎಂದುಕೊಂಡನು. ಅಷ್ಟೇ ಅಲ್ಲದೆ ಆತನಿಗೂ ಸೋದರ ಸನ್ಯಾಸಿಗಳ ಸಂಘದ ಮಧುರ ಮಾಯೆಯಿಂದ ವಿದೂರನಾಗಬೇಕೆಂಬ ಅಭಿಲಾಷೆ ಉಂಟಾಯಿತು. ಒಂದು ದಿನ ಗುರು ಭ್ರಾತೃ ವೃಂದವನ್ನು ಕರೆದು ಅವರೆಲ್ಲರಿಗೂ ತನ್ನ ಇಚ್ಛೆಯನ್ನು ತಿಳಿಸಿ ಪರಿವ್ರಾಜಕ ವೇಷವನ್ನು ಧರಿಸಿ ದಂಡ ಕಮಂಡಲು ಧಾರಿಯಾಗಿ ಶ್ರೀ ಸ್ವಾಮಿ ವಿವೇಕಾನಂದರು ನರೇಂದ್ರ ತನವನ್ನು ಬಿಸಿಟು ವರಾಹನಗರದ ಮಠದಿಂದ ಹೊರಬಿದ್ದರು. 1888 ನೇಸರು ಮೂಡಿದರೆ ಸಾರಿ ಹೇಳಬೇಕೆ? ಸ್ವಾಮೀಜಿ ಎಲ್ಲಿ ಹೋದರೂ ಅವರ ತಪ್ತ ಕಾಂಚನ ವರ್ಣದ ದೀರ್ಘ ತಪೋಜ್ವಲ ತನು ಸೌಂದರ್ಯವನ್ನು ನೋಡಿ ಜನ ಮುಗ್ಧರಾದರು. ಯಾವ ಯಾವರ ವೃತ್ತಿಯಿಂದ ಕಾಲಯಾಪನೆ ಮಾಡುತ್ತಾ ದೇವಾಲಯ ಅನ್ನ ಸತ್ರಗಳಲ್ಲಿ ಮಲಗಿ ನಿದ್ರಿಸುತ್ತಾ ಪವಿತ್ರ ಸ್ಥಳಗಳನ್ನು ನೋಡುತ್ತಾ ಕಡೆಗೆ ಹಿಂದೂಗಳ ಪವಿತ್ರತಮ ಸ್ಥಾನವಾಗಿರುವ ಶ್ರೀ ಕಾಶಿಗೆ ಬಂದರು. ತಂಗಲು ಯಾವ ಗೊತ್ತಾದ ಸ್ಥಾನವೂ ಅಲ್ಲಿರಲಿಲ್ಲ. ಭಿಕ್ಷಾನ್ನದಿಂದ ಉದರ ಪೋಷಣೆ ಮಾಡುತ್ತಾ ದೇವಸ್ಥಾನಗಳನ್ನು ದರ್ಶಿಸುತ್ತಾ ಶಾಸ್ತ್ರ ಚರ್ಚೆ ಧ್ಯಾನ ಜಪ ತಪ ಸಾಧುಸಂಗ ಇತ್ಯಾದಿ ನಿತ್ಯ ಕರ್ಮಗಳಲ್ಲಿ ಮಗ್ನರಾಗಿದ್ದರು. ಸಂಧ್ಯಾಕಾಲದಲ್ಲಿ ಭಾಗೀರಥಿ ತೀರದ ಸೋಪಾನಗಳ ಮೇಲೆ ಕುಳಿತು ಸಾಯಂಕಾಲಿನ ಕರ್ಮೋಪಾಸನೆಗಳಲ್ಲಿ ತೊಡಗಿರಲು ವಾಹಿನಿಯ ಕಲಕಲ ಮಧುರ ನಿನಾದವು ಅವರ ಬಗೆಯಲ್ಲಿ ಹಳೆಯ ನೆನವುಗಳನ್ನು ತರುತ್ತಿತ್ತು. ಆ ಗಂಗಾ ತೀರ, ಆ ದಕ್ಷಿಣೇಶ್ವರ, ಆ ಅದ್ಭುತ ಪ್ರೇಮಿಕ ಪುರುಷ, ಅಂದಿನ ಆ ಸವಿಗನಸು ಸಿಡಿದು ಒಡೆದು ಹೋಯಿತು. ಆತನು ಇಂದು ಶ್ರೀರಾಮಕೃಷ್ಣ ಸಂಘದ ನಾಯಕ ಸ್ವಾಮಿ ವಿವೇಕಾನಂದ.
ಜಗತ್ತು ಆತನಿಂದ ನವಯುಗ ಧರ್ಮ ಬೋಧೆಯನ್ನು ಕೈಕೊಳ್ಳಲು ಕಾದುಕೊಂಡಿದೆ. ಎಂತಹ ಗುರುತರ ಭಾರ ಆತನ ಹೆಗಲ ಮೇಲಿದೆ. ಆತನು ಮೂರ್ತಿಮತ್ತಾದ ಯುಗ ಧರ್ಮ, ಮುಡಿಗೆದರಿದ ನಂಜಲು ಗೊರಲನ ತಲೆನ ವಿರಡಿಯಲ್ಲಿ ಬಟ್ಟೆಗೊಟ್ಟು ಬಾಂಧೊರೆ ಸದ್ದು ಮಾಡುತ್ತಾ ಹೋರಾಡಿ ಹೊರಗೆ ಚಿಮ್ಮಲು ಹಾದಿ ಹುಡುಕುವಂತೆ ಯುಗ ಧರ್ಮವು ಆತನೆದೆಯಲ್ಲಿ ಹೊರಹೊಮ್ಮಿಸಿ ಎಳೆಸಿ ಹೋರಾಡುತ್ತಿದೆ. ಆ ಕಾರ್ಯಭಾರದಿಂದ ಆದಷ್ಟು ಬೇಗನೆ ಮುಕ್ತಿ ಹೊಂದಲು ಸುಗ ಸನ್ಯಾಸಿ ಶ್ರೀ ಗುರುಚರಣದಲ್ಲಿ ಅವನತ ಮಸ್ತಕನಾಗಿದ್ದಾನೆ. ಒಂದು ದಿನ ಸ್ವಾಮೀಜಿಗೆ ಕಾಶಿಯಲ್ಲಿ ಒಂದು ದೊಡ್ಡ ಅಧಿಕಾರದಲ್ಲಿದ್ದ ಭೂದೇವ ಮುಖ್ಯೋಪಾಧ್ಯಾಯನ ವಂಗ ಪಂಡಿತನ ಪರಿಚಯವಾಯಿತು. ಆತನ ಅದ್ಭುತ ಧೀರ ಧೀಶಕ್ತಿಶಾಲಿಯಾದ ತರುಣ ಸನ್ಯಾಸಿಯೊಡನೆ ಧರ್ಮ, ಸಮಾಜ ನೀತಿ, ಭರತಖಂಡದ ಉದ್ಧಾರ ಮೊದಲಾದವುಗಳನ್ನು ಕುರಿತು ಮಾತನಾಡಿ ಮುಗ್ಧನಾಗಿ ಅಲ್ಲಿದ್ದವರೊಡನೆ ಆ ತರುಣದಲ್ಲಿ ಇಷ್ಟೊಂದು ಗಂಭೀರ ಅಂತರ್ದೃಷ್ಟಿ, ವಿಪುಲ ಜ್ಞಾನಗಳಿರುವುದು ಆಶ್ಚರ್ಯ, ಮುಂದೆ ಈತನೊಬ್ಬ ಮಹದ್ ವ್ಯಕ್ತಿಯಾಗುವುದರಲ್ಲಿ ಸಂದೇಹವಿಲ್ಲ ಎಂದನು. ಈ ನಡುವೆ ಸ್ವಾಮೀಜಿ ಶ್ರೀಮತ್ ತ್ರೈಲಿಂಗ ಸ್ವಾಮಿಗಳನ್ನು ಹೋಗಿ ಕಂಡು ಅನುಗ್ರಹಿತರಾದರು. ಹಾಗೆಯೇ ಶ್ರೀಮತ್ ಸ್ವಾಮಿ ಭಾಸ್ಕರಾನಂದರ ಕೀರ್ತಿಯನ್ನು ಕೇಳಿ ಅವರಲ್ಲಿಯೂ ಹೋದಾಗ ಭಾಸ್ಕರಾನಂದ ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡುತ್ತಿದ್ದರು. ಕಾಮಿನಿ ಕಾಂಚನಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಲು ಯಾರು ಸಮರ್ಥರಾಗುವರು ಎಂದು. ಸ್ವಾಮೀಜಿ ವಿನೀತ ಭಾವದಿಂದ, ಮಹಾರಾಜ್, ಕಾಮಿನಿ ಕಾಂಚನಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದ ಸನ್ಯಾಸಿಗಳು ಎಷ್ಟೋ ಮಂದಿ ಇದ್ದಾರೆ. ಅದೇ ಸನ್ಯಾಸಿ ಜೀವನದ ಪ್ರಥಮ ಸಾಧನ. ಅಂತಹ ಮಹಾಪುರುಷನೊಬ್ಬನನ್ನು ನಾನು ನೋಡಿದ್ದೇನೆ ಎಂದು ಶ್ರೀರಾಮಕೃಷ್ಣ ಪರಮಹಂಸರ ಹೆಸರನ್ನು ಹೇಳಿದನು. ಭಾಸ್ಕರಾನಂದ ಸ್ವಾಮಿಗಳು ನಗುತ್ತಾ, ನೀನಿನ್ನು ಹುಡುಗ, ನೀನಿದನ್ನೆಲ್ಲ ತಿಳಿಯಲಾರೆ ಎಂದರು. ಸ್ವಾಮೀಜಿ ಸುಮ್ಮನಾಗಲಿಲ್ಲ. ತಮ್ಮ ಗುರುಗಳ ಅಮಲ ಚರಿತ್ರೆಗೆ ಕಳಂಕ ಬರಬಾರದೆಂದು ನಿರ್ಭೀತ ದೃಢ ಭಾವದಿಂದ ಪ್ರತಿವಾದ ಹೂಡಲು ಉದ್ಯತರಾದರು. ತೇಜಸ್ವಿಯಾದ ತರುಣ ಸನ್ಯಾಸಿಯು ಯುಕ್ತಿಪೂರ್ಣವಾದ ವಚನಗಳನ್ನು ಕೇಳಿಯಲ್ಲಿ ನೆರೆದಿದ್ದ ಭಕ್ತರು ಸ್ವಯಂ ಭಾಸ್ಕರಾನಂದ ಸ್ವಾಮಿಗಳು ವಿಸ್ಮಿತರಾದರು. ಭಾಸ್ಕರಾನಂದರು ತಮ್ಮ ಶಿಷ್ಯರನ್ನು ಕುರಿತು, ಈತನ ಕಂಠದಲ್ಲಿ ಸರಸ್ವತಿ ನೆಲೆಸಿದ್ದಾಳೆ, ಈತನ ಹೃದಯದಲ್ಲಿ ಜ್ಞಾನ ಜ್ಯೋತಿ ತಳಿಸುತ್ತಿದೆ ಎಂದರು. ಆದರೆ ಸ್ವಾಮೀಜಿ ಗುರು ನಿಂದೆಯಾದ ಸ್ಥಳದಲ್ಲಿ ಇರಬಾರದೆಂದು ಅಲ್ಲಿಂದ ಹೊರಟು ಹೋದರು. ಕಾಶಿಯಿಂದ ಸ್ವಾಮೀಜಿ ಅಯೋಧ್ಯೆಗೆ ಹೋದರು. ಪುರಾಣ ಪ್ರಸಿದ್ಧರು ಅಲಗು ಪರಾಕ್ರಮಿಗಳು ಆದ ಸೂರ್ಯವಂಶದ ಮಹಾ ಚಕ್ರವರ್ತಿಗಳ ರಾಜಧಾನಿಯಾಗಿತ್ತು ಅದು ಆ ಅಯೋಧ್ಯೆ. ಸೀತಾರಾಮರ ಚರಣಧೂಳಿಯಿಂದ ಪವಿತ್ರೀಕೃತವಾದ ಆ ದಿವ್ಯ ಪ್ರದೇಶದಲ್ಲಿ ಸಂಚರಿಸಲು ಯಾರು ತಾನೇ ಕಷ್ಟ ನಷ್ಟಗಳನ್ನು ಅನುಭವಿಸಿಯರು? ಅಜನ್ಮ ಬ್ರಹ್ಮಚಾರಿಯಾದ ಹನುಮಂತ ದೇವನ ಸ್ಪರ್ಶದಿಂದ ಮಂಗಳವಾದ ಆ ನೆಲದಲ್ಲಿ ತಿರುಗುವವರು ಯಾರು ತಾನೇ ಪೂತರಾದರು? ಇವೇ ಮೊದಲಾದ ದಿವ್ಯ ಭಾವಗಳ ಮಾಧುರ್ಯವನ್ನು ಆಸ್ವಾದಿಸುತ್ತಾ ಸ್ವಾಮೀಜಿ ಲಕ್ನೋ ಮಾರ್ಗವಾಗಿ ಆಗ್ರಾಕ್ಕೆ ಬಂದರು. ಅಲ್ಲಿ ತಾಜ್ಮಹಲಿನ ಸ್ವರ್ಗೀಯ ಸೌಂದರ್ಯವನ್ನು, ಅಲೌಕಿಕ ಕೌಶಲ್ಯವನ್ನು ಕಂಡು ಭಾವವಶರಾದರು. ಮೊಘಲ್ ಬಾದಾಶಹರ ದುರ್ಗ ಪ್ರಸಾದಗಳನ್ನು, ಇನ್ನೂ ಅನೇಕ ಐತಿಹಾಸಿಕ ದೃಶ್ಯಗಳನ್ನು ನೋಡಿಕೊಂಡು ಶ್ರೀಕೃಷ್ಣ ಲೀಲಾ ಸ್ಥಾನವಾದ ಬೃಂದಾವನಕ್ಕೆ ಹೋದರು. ಹೊರಡುವಾಗ ನಿಮಿಷ ನಿಮಿಷಕ್ಕೂ ದೂರ ದೂರವಾಗುತ್ತಿದ್ದ ಹಾಲ್ಗಲ್ಲಿನ ಬಿಳಿ ಗನಸಿನಂತೆ ಹೊಳೆಯುತ್ತಿದ್ದ ತಾಜ್ಮಹಲನ್ನು ತಿರುಗಿ ತಿರುಗಿ ನೋಡಿ ನಿಟ್ಟುಸಿರು ಬಿಟ್ಟರು. ದಾರಿಯಲ್ಲಿ ಒಂದು ದಿನ ತೊಳಲಿ ಹಸಿದು ಬಳಲಿ ಬಾಯಾರಿ ಗೋದೋಳಿಯ ಸಮಯದಲ್ಲಿ ಸರಿಯಾಗಿ ಒಂದು ಕ್ಷುದ್ರ ಗ್ರಾಮದ ಬಳಿಗೆ ಬಂದರು. ಅಲ್ಲಿದ್ದ ಒಬ್ಬನಿಂದ ಸ್ವಲ್ಪ ನೀರು ಕೇಳಿದರು. ಆತನು ತಾನು ಪಂಚಮನೆಂದು ಹೇಳಿದನು. ಅದನ್ನು ಕೇಳಿ ಸ್ವಲ್ಪ ದೂರ ಮುಂದುವರಿದ ಸ್ವಾಮಿಗಳು, ಜ್ಞಾನಿಯಾಗಿದ್ದರೂ ಭೇದ ಬುದ್ಧಿಯನ್ನು ತೋರಿದನಲ್ಲ ಎಂದು ಮರುಗಿ ಹಿಂದಿರುಗಿ ಬಂದು ಪಂಚಮನಿಂದ ನೀರು ಕುಡಿದು ಬೃಂದಾವನಕ್ಕೆ ತೆರಳಿದರು. ಬೃಂದಾವನ ಭರತ ಕಂಡದ ಕವಿ ಜನ ವಂದಿತ ಬೃಂದಾವನ, ಸುಂದರ ಗೋಪಿ ಜನ ಮನಮೋಹನ ಲೀಲಾರಂಗವದು, ಶ್ರೀಕೃಷ್ಣನ ವೇಣುವಿನ ಮಂಜು ನಿನಾದವನ್ನಾಲಿಸಿ ಬಳು ಬಳುಕಿ ಮೆಲು ಮೆಲನೆ ಹರಿಯುವ ಯಮುನೆಯ ಶ್ಯಾಮಲ ತೀರವದು. ಸ್ವಾಮಿಗಳು ಯಮುನಾ ನದಿಯನ್ನು ಕಂಡೊಡನೆಯೇ ಅವರ ದೆಯಲ್ಲಿ ನಲಿಯತೊಡಗಿತು. ಎಲ್ಲಿ ನೋಡಿದರಲ್ಲಿ ವ್ರಜ ಗೋಪಿಕೆಯರು, ಬಾಲ ಗೋಪರೊಡನೆ ನಲಿದಾಡುವ ಆ ಭೂಮಾ ಪುರುಷ ಶ್ರೀಕೃಷ್ಣನ ಕಾಮ ಗಂಧ ವಿಹೀನವಾದ ಪ್ರೇಮಾಲೀಲ ಅಭಿನಯದ ಪುಣ್ಯ ಸ್ಮೃತಿ. ಸನ್ಯಾಸಿಯ ಹೃದಯ ಶ್ರೀಕೃಷ್ಣ ಪ್ರೇಮೋನ್ಮತ್ತವಾಯಿತು. ಆ ಯಮುನೆಯ ದಡದಲ್ಲಿಯೂ ಬೃಂದಾವನದ ಕುಂಜ ಕುಂಜಗಳಲ್ಲಿಯೂ ಭಾವಾವೇಶದಿಂದ ಪರಿಭ್ರಮಣ ಮಾಡತೊಡಗಿದರು. ಮೂಡು ವೆಣ್ಣಿನ ಮುಗುಳು ನಗೆಯಂತೆ ನರುಗೆಂಪ ನಾಂತ ಮುಂಬೆಳಗು ಮೂಡಣ ಬಾಂದಳದಲ್ಲಿ ಮಿರುಗುತ್ತಿತ್ತು. ಹಾದಿ ನಡೆದು ನಡೆದು ಬೃಂದಾವನದಿಂದ ಬದರಿಕಾಶ್ರಮಾಭಿಮುಖವಾಗಿ ಹೊರಟ ಸ್ವಾಮೀಜಿ ಹಸಿವು ನೀರಡಿಕೆಗಳಿಂದ ಬಳಲಿ ಹಾತರಾಸವೆಂಬ ರೈಲ್ವೆ ಸ್ಟೇಷನ್ನ ಬಳಿಯಿದ್ದ ಒಂದು ವಿಶಾಲ ವೃಕ್ಷದ ಬುಡದಲ್ಲಿ ಕುಳಿತರು. ಸ್ಟೇಷನ್ ಮಾಸ್ಟರ್ ಆಗಿದ್ದ ಶ್ರೀಯುತ ಶರಶ್ಚಂದ್ರಗುಪ್ತನಲ್ಲಿಗೆ ಬಂದು ಸನ್ಯಾಸಿಯ ಪ್ರಭಾತಾರುಣ ರಾಗ ರಂಜಿತ ಶ್ರೀ ದೇಹದ ದಿವ್ಯ ಕಾಂತಿಯನ್ನು ನೋಡಿ ಮುಗ್ಧನಾಗಿ ಮೆಲ್ಲ ಮೆಲ್ಲನೆ ಬಳಿ ಸಾರಿ ವಿನಯ ನಮ್ರ ವಚನದಿಂದ, ತಾವು ಬಹಳ ಬಳಲಿರುವಂತೆ ತೋರುತ್ತದೆ, ತನ್ನ ಆತಿಥ್ಯವನ್ನು ಸ್ವೀಕರಿಸುವುದಾದರೆ ಕೃತಾರ್ಥನಾಗುವೆನು ಎಂದನು. ಸ್ವಾಮೀಜಿ ಮರು ಮಾತನಾಡದೆ ದರಸ್ಮಿತ ಕರುಣ ಸ್ನಿಗ್ಧ ದೃಷ್ಟಿಯಿಂದ ಶರದ್ಗುಪ್ತನನ್ನು ನೋಡಿ ಮೇಲೆದ್ದು ಆತನನ್ನು ಹಿಂಬಾಲಿಸಿದರು. ಶಾಸ್ತ್ರಗಳು ಹೇಳುತ್ತವೆ, ನಿಜವಾಗಿಯೂ ಈಶ್ವರ ದರ್ಶನಾಕಾಂಕ್ಷಿಯಾದ ಭಕ್ತನ ಬಳಿಗೆ ಗುರು ತಾನೆಯೇ ಬರುವನೆಂದು. ಶರಶ್ಚಂದ್ರಗುಪ್ತನಿಗೂ ಹಾಗೆ ಆಯಿತು.
ಆತನು ಸ್ವಾಮೀಜಿಯ ಮುಂದೆ ಕೈ ಮುಗಿದು ನಿಂತು ನನಗೆ ಆತ್ಮಜ್ಞಾನವನ್ನು ಕರುಣಿಸಬೇಕು ಎಂದನು. ಸ್ವಾಮಿಗಳು ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತು ಅವನ ಮುಖವನ್ನೇ ನೋಡುತ್ತಾ, ಹಾಗಾದರೆ ನಿನ್ನ ಸುಂದರ ವದನಕ್ಕೆ ಬೂದಿ ಬಳಿದುಕೊಂಡು ಎಲ್ಲವನ್ನು ತ್ಯಜಿಸಿ ನನ್ನಡೆಗೆ ಬರುವೆಯಾ ಎಂದನು. ಗುಪ್ತನು, ಸ್ವಾಮೀಜಿ, ನಾನು ನಿಮ್ಮ ಆಜ್ಞಾನುವರ್ತಿನಿಯಾದೆ, ಆಜ್ಞಾನುವರ್ತಿನಿಯಾದ ಕಿಂಕರನು. ನೀವೇನು ಹೇಳಿದರೂ ಅದನ್ನು ಮಾಡಲು ಸಿದ್ಧನಾಗಿದ್ದೇನೆ ಎಂದನು. ಸ್ವಾಮೀಜಿ ವಿಸ್ಮಿತರಾಗಿ, ಇದೀಗ ತ್ಯಾಗ ಎಂದರು. ಒಂದು ದಿನ ಸ್ವಾಮೀಜಿ ಖಿನ್ನ ಮನಸ್ಕರಾಗಿರುವುದನ್ನು ಕಂಡು ಶರಶ್ಚಂದ್ರನು ಅದರ ಕಾರಣವನ್ನು ಕೇಳಿದನು. ವತ್ಸ, ಒಂದು ಮಹಾ ಕಾರ್ಯಭಾರ ನನ್ನ ಹೆಗಲ ಮೇಲೆ ಕುಳಿತಿದೆ. ಕ್ಷುದ್ರ ಶಕ್ತಿಯುಳ್ಳ ನನ್ನಿಂದ ಅದು ಸಾಧ್ಯವೇ ಎಂದು ಚಿಂತೆ. ಶಿಥಿಲವಾಗಿರುವ ಸನಾತನ ಧರ್ಮದ ಲುಪ್ತ ಗೌರವವನ್ನು ಪುನರುದ್ಧಾರ ಮಾಡಬೇಕಾಗಿದೆ. ಅಯ್ಯೋ, ಅದ ಪತಿತವಾದ ಧರ್ಮದ ಅವಸ್ಥೆ ಶೋಚನೀಯವಾಗಿದೆ. ಎಂತಹ ಭಯಂಕರ ನಿರಶನ ಕ್ಲಿಷ್ಟವಾದ ದುರ್ವವಸ್ಥೆಗೆ ಭಾರತಾಂಬೆ ಇಳಿದು ಬಿಟ್ಟಿದ್ದಾಳೆ. ಧರ್ಮದ ವೈದ್ಯುತ ಶಕ್ತಿಯಿಂದ ಆಕೆ ಮರಳಿ ಸಂಜೀವಿತಳಾಗಬೇಕು. ಮಾತೆಯ ಆಧ್ಯಾತ್ಮಿಕತೆಯಿಂದ ಸಮಸ್ತ ಜಗತ್ತನ್ನು ಜಯಿಸಬೇಕು. ಆದರೆ ಅದಕ್ಕೆ ಉಪಾಯವೇನು, ಉಪಾಯವೇನು ಹೇಳುತ್ತಾ ಹೇಳುತ್ತಾ ಸ್ವಾಮೀಜಿಯ ಜ್ಯೋತಿರ್ಮಯ ವಿಶಾಲ ನೇತ್ರಗಳು ವ್ಯಥಿತ ಕರುಣೆಯಿಂದ ಪ್ರೋಜ್ವಲವಾದವು. ಶರಶ್ಚಂದ್ರನು, ನಿಮಗೆ ನಾನಾವ ರೀತಿಯಲ್ಲಿ ನೆರವಾಗಬಲ್ಲೆ ಎಂದನು. ಸನ್ಯಾಸಿ ಮನುಷ್ಯನ ಅಂತಃಶಕ್ತಿಯನ್ನು ಪರೀಕ್ಷಿಸಬೇಕೆಂದು ದಂಡ ಕಮಂಡಲುಧಾರಿಯಾಗಿ ಈ ಮಹಾಕಾರ್ಯಕ್ಕೆ ನೆರವಾಗಬಲ್ಲೆಯಾ? ಮನೆ ಮನೆಗೆ ತಿರುಗಿ ಭಿಕ್ಷೆ ಎತ್ತಬಲ್ಲೆಯಾ? ತ್ಯಾಗಜೀವಿಯಾಗಬಲ್ಲೆಯೇನು ಎಂದು ಕಂಠೀರವ ಕಂಠವಾಣಿಯಿಂದ ಕೇಳಿದರು. ಆಗಲಿ, ಎಲ್ಲವನ್ನು ಮಾಡಬಲ್ಲೆ ಎಂಬ ಪ್ರತ್ಯುತ್ತರ ಪ್ರಶ್ನೆಯಂತೆಯೇ ಪ್ರತಿಧ್ವನಿತವಾಯಿತು. ಹಾಗಾದರೆ ಹೋಗು, ನಿನ್ನ ಕೈ ಕೆಳಗಿರುವ ಸ್ಟೇಷನ್ನ ಕೂಲಿಯಾಲುಗಳ ಮನೆಯಲ್ಲಿ ಭಿಕ್ಷೆ ಬೇಡಿ ತೆಗೆದುಕೊಂಡು ಬಾ. ಶರಶ್ಚಂದ್ರನು ಹಿಂದೆ ಮುಂದೆ ನೋಡದೆ ಜೋಳಿಗೆಯನ್ನು ಬಗಲಿಗೆ ಹಾಕಿಕೊಂಡು ಕೂಲಿಗಳ ಮನೆಯಲ್ಲಿ ತಿರುಪೆ ಎತ್ತಲು ಹೊರಟರು. ಕೆಲವು ದಿನಗಳಲ್ಲಿ ಶರಶ್ಚಂದ್ರನು ತಂದೆ ತಾಯಿಯರ ಸಮ್ಮತದಿಂದ ಸನ್ಯಾಸ ಸ್ವೀಕಾರ ಮಾಡಿ ಸ್ವಾಮಿ ಸದಾನಂದರಾಗಿ ಸ್ವಾಮೀಜಿಯೊಡನೆ ಬದರಿ ಕೇದಾರಗಳಿಗೆ ಹೊರಟರು. ಆದರೆ ಮಧ್ಯ ಮಾರ್ಗದಲ್ಲಿಯೇ ಸನ್ಯಾಸಿ ಜೀವನದ ಕಠಿಣತೆಗೆ ಹೊಸಬರಾದ ಸ್ವಾಮಿ ಸದಾನಂದರು ಕಾಯಿಲೆ ಬಿದ್ದರು. ಸ್ವಾಮೀಜಿ ಬಹು ಕಷ್ಟದಿಂದ ಅವರನ್ನು ಹೃಷಿಕೇಶಕ್ಕೆ ತಂದು ಅಲ್ಲಿಂದ ಹಾತರಾಸಕ್ಕೆ ಸಾಗಿಸಿ ಅವರ ತಂದೆ ತಾಯಿಗಳ ವಶದಲ್ಲಿ ಬಿಟ್ಟು ಕಲ್ಕತ್ತಾದಿಂದ ಸೋದರ ಸನ್ಯಾಸಿಗಳು ಕಾಗದ ಬರೆದುದರಿಂದ ಕಾರ್ಯಾರ್ಥವಾಗಿ ವರಾಹನಗರದ ಮಠಕ್ಕೆ ಮರಳಿ ಬಂದರು. ಸ್ವಲ್ಪ ದಿನಗಳಾದ ಮೇಲೆ ರೋಗಮುಕ್ತರಾದ ಸದಾನಂದರು ಅಲ್ಲಿಗೆ ಬಂದು ಶ್ರೀರಾಮಕೃಷ್ಣ ಸಂಘಕ್ಕೆ ಸೇರಿಕೊಂಡರು. ಸನ್ಯಾಸಿ ಶಿಷ್ಯರು ಭಕ್ತರು ಬಹುದಿನಗಳಾದ ಮೇಲೆ ತಮ್ಮ ನರೇಂದ್ರನನ್ನು ಕಂಡು ಅತ್ಯಾನಂದಿತರಾದರು. ಸ್ವಾಮೀಜಿ ಎಂದಿನಂತೆ ತಮ್ಮ ನೂತನ ಅನುಭವಜನ್ಯವಾದ ವಿದ್ಯೆಯನ್ನು ಸೋದರ ಸನ್ಯಾಸಿಗಳಿಗೆ ದಾನ ಮಾಡತೊಡಗಿದರು. ಅವರಿಗಾಗಲೇ ಭರತ ಕಂಡದ ಉತ್ತರ ಭಾಗದ ನಾನಾ ಜನಗಳ ಆಚಾರ ವ್ಯವಹಾರ ರೀತಿ ನೀತಿಗಳು ಪ್ರತ್ಯಕ್ಷ ಅನುಭವಕ್ಕೆ ಬಂದಿದ್ದವು. ಅವು ಮೇಲೆ ಮೇಲೆ ನೋಡುವುದಕ್ಕೆ ಬೇರೆ ಬೇರೆಯಾಗಿ ಕಂಡರೂ, ಒಂದಕ್ಕೊಂದು ವಿರೋಧಿಗಳಾಗಿ ಕಂಡರೂ, ಒಳಹೊಕ್ಕು ನೋಡಿದರೆ ಒಂದೇ ಧರ್ಮ ಸಮುದ್ರದ ಭಿನ್ನ ಭಿನ್ನ ತರಂಗಗಳು ಎಂಬುದಾಗಲೇ ಅವರ ಮನಸ್ಸಿಗೆ ಬಂದಿತ್ತು. ದೇಶೋದ್ಧಾರವಾಗಬೇಕಾದರೆ ಪಾಶ್ಚಾತ್ಯ ಭಾವಾಪನ್ನ ಶಿಕ್ಷಿತ ವ್ಯಕ್ತಿಗಳ ನಡುವೆ ತಾವು ಕೆಲಸ ಮಾಡುವುದಕ್ಕಿಂತಲೂ ಅತಿಶಯತರವಾಗಿ ಜನಸಾಮಾನ್ಯರ ನಡುವೆ ಕೆಲಸ ಮಾಡಬೇಕೆಂದು ಭಾವಿಸಿದ್ದರು. ಅಜ್ಞಾನಜನ್ಯವಾದ ವಿವಿಧ ಸಂಪ್ರದಾಯಗಳು, ಕ್ಷುದ್ರ ಕೃತ್ರಿಮ ಜಾತಿ ವಿಭಾಗಗಳು, ಅರ್ಥಹೀನವಾದ ವಿವಿಧ ದೇಶಾಚಾರಗಳು ತಮ್ಮ ಉಗ್ರತೆಯನ್ನು ಬಿಟ್ಟು ಸಾಧುವಾದರೆ ಸಮಸ್ತ ಭಾರತ ವರ್ಷವು ಏಕಾಖಂಡವಾಗಿ ಉನ್ನತಿ ಹೊಂದುವುದು ಎಂದು ನಿಸ್ಸಂದೇಹವಾಗಿ ತಿಳಿದಿದ್ದರು. ಸ್ವಲ್ಪ ದಿನಗಳ ಮೇಲೆ 1889 ಸ್ವಾಮೀಜಿ ಮರಳಿ ವರಹನಗರ ಮಠವನ್ನು ಬಿಟ್ಟು ವಿಖ್ಯಾತ ಸಾಧುವಾಗಿದ್ದ ಪಾವಾಹಾರಿ ಬಾಬರನ್ನು ನೋಡಲು ಗಾಜಿಪುರಕ್ಕೆ ಹೋದರು. ಶ್ರೀರಾಮಕೃಷ್ಣ ಪರಮಹಂಸರನ್ನು ಅವತಾರ ಪುರುಷನೆಂದು ನಂಬಿದ್ದ ಬಾಬನು ಅವರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರನ್ನು ಸಾದರದಿಂದ ಬರಮಾಡಿಕೊಂಡನು. ಸ್ವಾಮೀಜಿಗೆ ಬಾಬನು ಮಹಾಯೋಗೀಶ್ವರನಂತೆ ತೋರಿದರು. ಬಾಬನ ಪೂಜಾ ಪಾತ್ರಗಳನ್ನು ಕಳ್ಳನೊಬ್ಬನು ಒಂದು ದಿನ ಕದ್ದು ಓಡಲಾಗಿ ಆ ಯೋಗಿ ಇನ್ನುಳಿದ ಪಾತ್ರಗಳನ್ನು ಎತ್ತಿಕೊಂಡು ಅವನ ಹಿಂದೆ ಓಡಿದರಂತೆ. ಕಳ್ಳನು ಸಿಕ್ಕಿ ಬೀಳುವನೆಂದು ತಿಳಿದು ಇನ್ನೂ ವೇಗವಾಗಿ ಓಡಿದನು. ಕಡೆಗೆ ಸಾಧು ಅವನನ್ನು ಹಿಡಿದು ಅವನು ಗಡಗಡ ನಡುಗುತ್ತಾ ಅಂಗಲಾಚಿಕೊಳ್ಳುತ್ತಿರಲು ತಾನು ತಂದ ಉಳಿದ ಪಾತ್ರಗಳೆಲ್ಲವನ್ನು ಅವನಿಗೆ ಕೊಟ್ಟು, ಅಪ್ಪ ಭಯಪಡಬೇಡ, ತೆಗೆದುಕೋ, ಇವೆಲ್ಲವೂ ನಿನ್ನವು, ನಿನಗೆ ಅವುಗಳ ಅಗತ್ಯ ಬಹಳವಾಗಿರಬೇಕು, ನನಗೆ ಅದರ ದಷ್ಟಿಲ್ಲ ಎಂದನು. ಕಳ್ಳನು ಆತನ ಶಿಷ್ಯನಾಗಿ ಸನ್ಯಾಸ ದೀಕ್ಷೆಯನ್ನು ಕೈಗೊಂಡನಂತೆ. ಇನ್ನೊಂದು ದಿನ ಸರ್ಪವೊಂದು ಬಾಬನನ್ನು ಕಡಿಯಲು ಪ್ರಿಯನು ದೂತನನ್ನು ಕಳುಹಿದ್ದಾನೆ ಎಂದನಂತೆ. ಸ್ವಾಮೀಜಿ ಬಾಬನನ್ನು ಬಹಳವಾಗಿ ಮೆಚ್ಚಿದರು. ಅವರ ಹೃದಯದಲ್ಲಿ ಇನ್ನು ಅನೇಕಾನೇಕ ಆಲೋಚನೆಗಳು ಸುಳಿದಿರಬಹುದು. ಇದ್ದಕ್ಕಿದ್ದಾಗಿ ಒಂದಿನ ಸ್ವಾಮೀಜಿ ಗಾಜಿಪುರದಿಂದ ವರಾಹನಗರಕ್ಕೆ ಮರಳಿದರು. ಪುನಃ ಅಲ್ಲಿಂದ ಹೊರಟು ಕಾಶಿ ಪ್ರಯಾಗ ಇತ್ಯಾದಿ ತೀರ್ಥಗಳನ್ನು ಮಾಡಿ ಮತ್ತೆ ಗಾಜಿಪುರಕ್ಕೆ ಬಂದರು. ಅಲ್ಲಿ ಪ್ರತಿದಿನವೂ ಪಾವಾಹಾರಿ ಬಾಬನಲ್ಲಿಗೆ ಹೋಗಿ ಬರತೊಡಗಿದರು. ಮೆಲ್ಲ ಮೆಲ್ಲನೆ ಅವರ ಮನಸ್ಸು ಪಾವಾಹಾರಿ ಬಾಬನ ಕಡೆಗೆ ಒಲಿಯತೊಡಗಿತು. ಬಾಬನಿಂದ ದೀಕ್ಷಾ ಗ್ರಹಣ ಮಾಡಲು ಮನಸ್ಸು ಮಾಡಿದರು. ಆದರೆ ಬಗೆ ಕದಡಿತು. ಇಬ್ಭಾಗವಾಯಿತು, ಶ್ರೀರಾಮಕೃಷ್ಣನು ಅಥವಾ ಪಾವಾಹಾರಿ ಬಾಬನು ಎಂದು ತರ್ಕಿಸಿದರು. ಭಗವಾನ್ ಶ್ರೀರಾಮಕೃಷ್ಣರ ಅಹೇತುಕ ಕೃಪೆಗೆ ಅಧಿಕಾರಿಯಾದರೂ ಇದುವರೆಗೆ ನನಗೆ ಚಿರಶಾಂತಿ ದೊರಕಿಲ್ಲ, ಸದಾ ಬ್ರಹ್ಮಸ್ಥನಾಗಿರುವ ಭಾಗ್ಯ ದೊರಕಿಲ್ಲ.
ಬಹುಶಃ ಪಾವಾಹಾರಿ ಬಾಬನಿಂದ ಸಹಾಯ ಲಭಿಸಬಹುದು. ಆತನೇನೋ ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಲು ಹಿಂಜರಿಯುತ್ತಿದ್ದಾನೆ. ಆದರೂ ಆತನ ಶಿಷ್ಯನಾಗಿ ಸಾಧನೆ ಮಾಡಿ ನೋಡುವೆನು. ಈಶ್ವರ ದರ್ಶನಾಕಾಂಕ್ಷೆಯ ಆ ವೇಗದಲ್ಲಿ ಸ್ವಾಮೀಜಿ ಜಗದಂಬೆ ನಿನಗೆಲ್ಲವನ್ನು ತೋರಿಸಿದಳಷ್ಟೆ. ಇನ್ನೊಬ್ಬಕ್ಕೆ ಬೀಗ ಹಾಕಿದೆ, ಬೀಗದ ಕೈ ನನ್ನಲ್ಲಿದೆ. ನೀನು ಮಾಡಬೇಕಾಗಿರುವ ಕೆಲಸವನ್ನೆಲ್ಲವನ್ನೂ ಮುಗಿಸಿದ ಮೇಲೆ ಬೀಗ ತೊರೆಯುತ್ತೇನೆ ಎಂಬ ಗುರುವಾಣಿಯನ್ನು ಮರೆತು ಬಿಟ್ಟರಂತೆ ತೋರುತ್ತದೆ. ಗಭೀರ ನಿಶೆಯಲ್ಲಿ ಸ್ವಾಮೀಜಿ ಪಾವಹಾರಿ ಬಾಬನ ಗುಹೆಗೆ ಹೊರಡಲು ಉದ್ಯುಕ್ತರಾದರು. ಯಾವುದೋ ಶಕ್ತಿ ಅವರನ್ನು ಹಿಂದೆಳೆದಂತಾಯಿತು. ಕಾಲು ಮುಂಬರಿಯಲಿಲ್ಲ, ದೇಹ ಭಾರವಾಯಿತು. ವಿಹ್ವಲ ಹೃದಯರಾಗಿ ನೆಲದ ಮೇಲೆ ಕುಳಿತು ಬಿಟ್ಟರು. ಶ್ರೀರಾಮಕೃಷ್ಣರ ಅಸೀಮ ಪ್ರೇಮ, ಗಭೀರ ಸಾದರತೆ, ಸಸ್ನೇಹ ವ್ಯವಹಾರಗಳು ಒಂದೊಂದಾಗಿ ಪರ್ಯಾಯ ಕ್ರಮದಿಂದ ಸ್ಮೃತಿ ಪಥದಲ್ಲಿ ಸುಳಿದವು. ಕಡೆಗೆ ತಮ್ಮನ್ನು ತಾವೇ ನಿಂದಿಸಿಕೊಂಡರು. ಕಗ್ಗತ್ತಲು ದಟ್ಟೆಯಿಸಿದ್ದ ಆ ಕೋಣೆಗೆ ಇದ್ದಕ್ಕಿದ್ದ ಹಾಗೆ ದಿವ್ಯಾಲೋಕ ಪ್ರದೀಪ್ತವಾಯಿತು. ಸ್ವಾಮೀಜಿ ನೋಡಿದರು. ಎದುರಿನಲ್ಲಿ ನಮ್ಮ ಜೀವನದ ಆದರ್ಶವಾದ ದಕ್ಷಿಣೇಶ್ವರದ ದೇವಮಾನವನು ನಿಂತಿದ್ದಾನೆ. ಆತನ ಉಜ್ವಲವಾದ ವಿಶಾಲ ನೇತ್ರದ್ವಯ ಸ್ನೇಹ ಸಕರುಣ ವ್ಯತೀತವಾದ ಭರ್ಸನೆಯಿಂದ ತುಂಬಿದೆ. ವಿವೇಕಾನಂದರು ವಿಸ್ಮಯಾನಂದ ಮೂಕರಾದರು. ಕಲ್ಲಿನ ಬೊಂಬೆಯಂತೆ ಕುಳಿತು ಬಿಟ್ಟರು. ಬೆಳಗಾಯಿತು. ರಾತ್ರಿ ಕಂಡ ದರ್ಶನ ಬರೀ ಮನೋದೌರ್ಬಲ್ಯ ಜನ್ಯವಾದುದೆಂದು ತರ್ಕಿಸಿ ಪುನಃ ಆಗಮಿಕ ರಜನಿಯಲ್ಲಿ ಪಾವಹಾರಿಯ ಮನೆಗೆ ಹೋಗಲು ಸಂಕಲ್ಪ ಮಾಡಿದರು. ಆ ದಿನವೋ ಅದೇ ರಾತ್ರಿ ಹಿಂದಿನ ರಾತ್ರಿ ನೋಡಿದ ಜ್ಯೋತಿರ್ಮಯ ಮೂರ್ತಿ ಎದುರು ನಿಂತಿತು. ಹೀಗೆ 21 ರಾತ್ರಿಗಳು ಕಳೆದು ಆ ನೀರವ ಜ್ಯೋತಿರ್ಮೂರ್ತಿ ಎದುರಿಗೆ ಬಂದು ನಿಲ್ಲುತ್ತಿತ್ತು. ಕಡೆಯ ದಿನ ಸ್ವಾಮೀಜಿ ನೆಲದ ಮೇಲೆ ಬಿದ್ದು ಅರ್ಥ ಸ್ವರದಿಂದ, ಇಲ್ಲ ನಾನಿನ್ನು ನಿನ್ನ ನಗಲಿ ಹೋಗೆನು. ಹೇ ರಾಮಕೃಷ್ಣ, ನೀನೇ ನನ್ನ ಏಕಮಾತ್ರ ಆಚಾರ್ಯ, ನಾನು ನಿನ್ನ ದಾಸ, ನನ್ನ ಅಪರಾಧವನ್ನು ಮನ್ನಿಸು ಹೇ ಪ್ರಭೋ ಎಂದು ಬೇಡಿದರು. ಸ್ವಾಮಿ ಅಭೇದಾನಂದರು ಕಾಶಿಯಲ್ಲಿ ರೋಗಗ್ರಸ್ತರಾಗಿರುವ ಸುದ್ದಿಯನ್ನು ಕೇಳಿ ವಿವೇಕಾನಂದರು ಅಲ್ಲಿಗೆ ಹೊರಟರು. ಅಭೇದಾನಂದರ ಶುಶ್ರೂಷೆಗೆ ಪ್ರೇಮಾನಂದಜಿಯನ್ನು ನೇಮಿಸಿ ತಾವು ಪ್ರಮೋದ ದಾಸ ಮಿತ್ರನೆಂಬ ನಿಷ್ಠಾವಂತ ಸಂಸ್ಕೃತ ವಿದ್ವಾಂಸನ ಮನೆಯಲ್ಲಿ ಇಳಿದುಕೊಂಡು ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳತೊಡಗಿದರು. ಕೆಲವು ದಿನಗಳಲ್ಲಿ ಅಭೇದಾನಂದರ ರೋಗ ವಾಸಿಯಾಗುತ್ತಾ ಬಂತು. ಅಷ್ಟರಲ್ಲಿ ಕಲ್ಕತ್ತಾದಿಂದ ಶ್ರೀರಾಮಕೃಷ್ಣ ಪರಮಹಂಸ ದೇವನ ಶ್ರೇಷ್ಠತಮ ಗೃಹಿ ಭಕ್ತನಾದ ಬಾಬು ಬಲರಾಮ ವಸು ಮಹಾದೇವನು ಮಹಾಶಯನು ಬಾಬು ಸುರೇಂದ್ರನಾಥ ಮಿತ್ರ ಮಹಾಶಯನು ಕಾಲವಾದರೆಂಬ ಕಠೋರ ವಾರ್ತೆ ಬಂದಿತು. ಗುರು ಭ್ರಾತೃವಿಯೋಗ ವ್ಯತೆಯಿಂದ ಸ್ವಾಮೀಜಿ ವಿಲಾಪಿಸುತ್ತಿದ್ದುದನ್ನು ನೋಡಿ ಪ್ರಮೋದದಾಸನು, ಸ್ವಾಮೀಜಿ ನೀವು ಸನ್ಯಾಸಿಗಳು, ನೀವು ಶೋಕಾರ್ಥರಾಗುವುದು ಅಷ್ಟೇನು ತರವಲ್ಲ ಎಂದನು. ಸ್ವಾಮಿಗಳು ಗಂಭೀರ ಭಾವದಿಂದ ಉತ್ತರ ಕೊಟ್ಟರು. ಏನು ನೀವು ಹೇಳುವುದು, ಸನ್ಯಾಸಿಯಾದ ಮಾತ್ರಕ್ಕೆ ಹೃದಯವಿಲ್ಲವೇ? ನಿಜವಾದ ಸನ್ಯಾಸಿಗಳು ಇತರರಿಗಿಂತ ಹೆಚ್ಚಾಗಿ ಮರುಗುವವನು. ಅಲ್ಲದೆ ನಾವೆಲ್ಲ ಮನುಷ್ಯರಲ್ಲವೇ? ಅದರಲ್ಲಿಯೂ ಅವರಿಬ್ಬರೂ ನನ್ನ ಗುರುಭಾಯಿಗಳು. ನಾವೆಲ್ಲರೂ ಗುರುದೇವನ ಪದ ತಲದಲ್ಲಿ ಒಟ್ಟಿಗೆ ಕುಳಿತವರಲ್ಲವೇ? ಕಲ್ಲೆದೆಯ ಸನ್ಯಾಸಕ್ಕೆ ನನ್ನ ಧಿಕ್ಕಾರವಿರಲಿ. ಸಂಘಕ್ಕೆ ಮೇರುದಂಡ ಪ್ರಾಯರಾಗಿದ್ದ ಗೃಹಿ ಭಕ್ತವರಿಯರ ನಿಧನದಿಂದ ಸಂಘ ಸ್ವಲ್ಪ ಕಷ್ಟಗಳಿಗೆ ಗುರಿಯಾಯಿತು. ಸ್ವಾಮೀಜಿ ಶೋಕಭಾರ ಕ್ರಾಂತರಾದ ಗುರುಬಾಯಿಗಳ ಬಂಧುಗಳನ್ನು ಸಂತ ಬಿಡುವುದಕ್ಕೂ ಸಂಘದ ವ್ಯವಸ್ಥೆಗಳನ್ನು ಸರಿಪಡಿಸುವುದಕ್ಕೂ ಕಾಶಿಯಿಂದ ಕಲ್ಕತ್ತಾಕ್ಕೆ ತೆರಳಿದರು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.